प्रिय विद्यार्थिगळे एल्लरिगू नमस्ते नाविंदु 8ने तरगतिय रसायनशास्त्रद 3ने अध्यायवादंतह रासायनिक बदलावणेगळु एंब पाठद बग्गे तिळ्कोळ्ळोण ईग विद्यार्थिगळे बदलावणेगळु अंत हेळिद्रे एनु यावुदे पदार्थद रचनेयल्लि गात्रदल्लि अथवा बण्णदल्लि स्थितियल्लि व्यत्यास उंटागुवंत प्रक्रियेगळन्नु नावु एनु बदलावणेगळु अंत हेळि करितारे यावुदे पदार्थद रचनेयल्लि गात्रदल्लि बण्णदल्लि मत्तु स्थितियल्लि व्यत्यासगळु उंटागुवंत प्रक्रियेगळन्नु एनु अंत करितारे बदलावणेगळु अंत हेळि करितेवे अदे रीति नम्म प्रतिदिन नम्म सुत्तमुत्तलु नावु अनेक बदलावणेगळन्नु नावु नोड्ता इर्तेवे यावेल्ल बदलावणेगळन्नु नावु नोड्ता इर्तेवे ओंदु मंजुगड्डे करगुवंतद्दु अदे रीति हगलु रात्रि आगुवुदु रात्रि हगलागुवुदु हागे ಮೊಸರು ಏನಾಗೋದು ಹಾಲು ಮೊಸರಾಗುವಂತದ್ದು ಈ ರೀತಿಯ ಬದಲಾವಣೆಗಳು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ಕೊಟ್ಟಿದ್ದಾರೆ ಏನೆಲ್ಲ ಕೊಟ್ಟಿದ್ದಾರೆ ಒಂದು ನೀರು ಆವಿಯಾಗುವುದು ಹಾಗೆ ಕಟ್ಟಿಗೆಯನ್ನು ತುಂಡು ಮಾಡುವಂತದ್ದು ಮತ್ತೆ ಕಬ್ಬಿಣಕ್ಕೆ ತುಪ್ಪು ಹಿಡಿಯುವಂತದ್ದು ನಂತರ ಪಟಾಕಿಯನ್ನು ಸಿಡಿಸುವಂತದ್ದು ಹಾಗೆ ಕಟ್ಟಿಗೆಯನ್ನು ತುಂಡು ಮಾಡುವುದು ಕಟ್ಟಿಗೆಯನ್ನು ಸುಡುವುದು ಹೀಗೆ ಹಲವು ಬದಲಾವಣೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹಾಗೆ ಇನ್ನೊಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಏನು ಇನ್ನು ಕೆಲವೊಂದು ಬದಲಾವಣೆಗಳುಂಟು ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ನೀರು ಆವಿಯಾಗುವಂತದ್ದು ಅಕ್ಕಿ ಅನ್ನವಾಗುವಂತದ್ದು ಈಗೆಲ್ಲ ಉದಾಹರಣೆಗಳು ನಮ್ಮ ಸುತ್ತಮುತ್ತಲ ನಮಗೆ ತಿಳಿದಿದೆ ಯಾವೆಲ್ಲ ಬದಲಾವಣೆಗಳು ಆಗ್ತದೆ ಅಂತ ಹೇಳಿ ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಒಂದು ಏನು ಎರಡು ಕಾಲಮ್ ಅನ್ನು ಮಾಡಿದ್ದಾರೆ ಒಂದರಲ್ಲಿ ಭೌತಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಇನ್ನೊಂದರಲ್ಲಿ ರಾಸಾಯನಿಕ ಬದಲಾವಣೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ಆ ಪಟ್ಟಿಯನ್ನು ನೀವು ಪೂರ್ತಿ ಮಾಡಬೇಕಿದ್ರೆ ಆ ಪಟ್ಟಿಗೆ ಸಂಬಂಧಿಸಿದ ಒಂದು ಚಿತ್ರವನ್ನು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಏನು ಚಿತ್ರ ಅಂತ ಹೇಳಿದ್ರೆ ಒಂದು ಮೊದಲನೇ ಚಿತ್ರ ಮಯಣ ಕರಗುವಂತದ್ದು ಮಯಣ ಕರಗುವುದು ಎರಡನೇದು ಸೌದೆಯನ್ನು ತುಂಡು ಮಾಡುವಂತದ್ದು ಮೂರನೇದು ನೀರು ಆವಿಯಾಗುವಂತದ್ದು ಈ ಚಿತ್ರಗಳ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ ಫಸ್ಟಿಗೆ ಮಯಣ ಕರಗುವಂತದ್ದು ಈಗ ಗನ ನಿಮಗೆ ಗೊತ್ತಿರಬಹುದು ಕ್ಯಾಂಡಲ್ ಗನ ಸ್ಥಿತಿಯಲ್ಲಿ ಇರ್ತದೆ ಈಗ ಒಂದು ಕ್ಯಾಂಡಲ್ ಅನ್ನು ತೆಗೆದುಕೊಂಡು ನಾವು ಉರಿಸಿದಾಗ ಅದೇನಾಗ್ತದೆ ದ್ರವ ಸ್ಥಿತಿಗೆ ಬರ್ತದೆ ಅಲ್ವಾ ದ್ರವ ಸ್ಥಿತಿಗೆ ಬಂದ ನಂತರ ಒಂದು ಸ್ವಲ್ಪ ಹೊತ್ತಾದ ನಂತರ ಏನಾಗ್ತದೆ ಅದು ಅಲ್ಲಿಗೆ ಗಟ್ಟಿಯಾಗ್ತದೆ ಘನ ರೂಪಕ್ಕೆ ಬರ್ತದೆ ಅಂದ್ರೆ ಘನ ರೂಪದ್ದು ದ್ರವ ರೂಪಕ್ಕೆ ಬರ್ತದೆ ಪುನಃ ದ್ರವದ್ದು ಘನ ರೂಪಕ್ಕೆ ಬರ್ತದೆ ಅಂದ್ರೆ ಮೊದಲನೇ ಸ್ಥಿತಿಗೆ ಬರ್ತದೆ ಅಂತ ಹೇಳಿ ಆಯ್ತು ಅಲ್ವಾ ಈ ಮಯಣ ಕರಗುವಂತದ್ದು ಹಾಗಾದ್ರೆ ಯಾವುದಕ್ಕೆ ಉದಾಹರಣೆ ಆಯ್ತು ಭೌತಿಕ ಬದಲಾವಣೆಗೆ ಉದಾಹರಣೆ ಆಯ್ತು ಹಾಗೆ ಇನ್ನೊಂದು ಸೌದೆಯನ್ನು ತುಂಡು ಮಾಡುವಂತದ್ದು ಈಗ ಸೌದೆಯನ್ನು ತುಂಡು ಮಾಡಿದಾಗ ಅದರ ಗಾತ್ರದಲ್ಲಿ ಮಾತ್ರ ಬದಲಾವಣೆ ಆಗೋದು ಅದರ ಸೈಜ್ ದೊಡ್ಡದಾಗಬಹುದು ಸಣ್ಣದಾಗಬಹುದು ಗಾತ್ರದಲ್ಲಿ ಮಾತ್ರ ಬದಲಾವಣೆ ಆಗುವಂತದ್ದು ಬೇರೆ ಯಾವುದೇ ರೀತಿಯ ಬದಲಾವಣೆಗಳಲ್ಲಿ ಉಂಟಾಗುವುದಿಲ್ಲ ಇದು ಕೂಡ ಏನು ಭೌತಿಕ ಬದಲಾವಣೆ ಅಂತ ಕೂಡ ಹೇಳಬಹುದು ಹಾಗೆ ಇನ್ನೊಂದು ಕೊಟ್ಟಿದ್ದಾರೆ ಚಿತ್ರ ನೀರು ಆವಿಯಾಗುವಂತದ್ದು ನೀರಿಗೆ ಉಷ್ಣವನ್ನು ನೀಡಿದಾಗ ಏನಾಗ್ತದೆ ನೀರು ಆವಿಯಾಗ್ತದೆ ಹೇಗೆ ನಮಗೆ ತಿಳಿತದೆ ನೀವು ಮೇಲೆ ಅದರ ಮೇಲೆ ಕೈ ಇಟ್ಟಾಗ ಆವಿಯ ಮೇಲೆ ಕೈಯನ್ನು ಇಟ್ಟಾಗ ಅದರಲ್ಲಿ ನೀರಿನ ಹನಿಗಳು ಕಾಣ್ತದೆ ನಮಗೆ ಅಂದರೆ ಏನಾಗ್ತದೆ ನೀರು ಆವಿಯಾಗ್ತದೆ ಪುನಃ ನೀರಿನ ರೂಪಕ್ಕೆ ಬರ್ತದೆ ಅಂದರೆ ಮೊದಲಿನ ಸ್ಥಿತಿಗೆ ಬರ್ತದೆ ಅಂತ ಹೇಳ್ಬೋದು ಅದು ಸಹ ಅಲ್ವಾ ನೀರು ಆವಿಯಾಯಿತು ಆವಿಯಾಗಿ ಪುನಃ ಅದು ದ್ರವ ಸ್ಥಿತಿಗೆ ಬಂತು ಅಂದರೆ ಮೊದಲನೇ ಸ್ಥಿತಿಗೆ ಬಂದರೆ ಅದು ಕೂಡ ಯಾವುದಕ್ಕೆ ಉದಾಹರಣೆ ಆಗ್ತದೆ ಭೌತಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ ಅಲ್ವಾ ಮಯಣ ಕರಗುವುದಿರ್ಬೋದು ಸೌದೆ ತುಂಡು ಮಾಡೋದಿರ್ಬೋದು ಅದೇ ರೀತಿ ನೀರು ಆವಿಯಾಗುವಂಥದ್ದು ಅಲ್ವಾ ಇದೆಲ್ಲ ಯಾವ ಉದಾಹರಣೆ ಆಗಿದೆ ಭೌತಿಕ ಬದಲಾವಣೆಗೆ ಉದಾಹರಣೆ ಆಗಿದೆ ಹಾಗೆ ಬೇರೆ ಉದಾಹರಣೆಗಳನ್ನು ನೀಡ್ಬೋದು ನಿಮಗೆ ಹಾಗೆ ಭೌತಿಕ ಬದಲಾವಣೆ ಈಗ ಮಂಜುಗಡ್ಡೆ ಕರಗುವುದು ಮಂಜುಗಡ್ಡೆ ಇದ್ದದ್ದು ಕರಗಿ ನೀರಾಗ್ತದೆ ಪುನಃ ನೀರನ್ನು ತಗೊಂಡೋಗಿ ನಾವು ಫ್ರೀಜರ್ ಒಳಗಿಟ್ಟರೆ ಪುನಃ ಅದು ಮಂಜುಗಡ್ಡೆ ಆಗ್ತದೆ ಅದು ಕೂಡ ಭೌತಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಅಂದರೆ ಭೌತಿಕ ಬದಲಾವಣೆಯಲ್ಲಿ ಕೇವಲ ಅಣುಗಳ ಕ್ರಮೀಕರಣದಲ್ಲಿ ಮಾತ್ರ ಬದಲಾವಣೆಯನ್ನು ಉಂಟು ಮಾಡುವಂಥದ್ದು ಇವುಗಳನ್ನು ಪೂರ್ವ ಸ್ಥಿತಿಗೆ ಕೂಡ ತರ್ಬೋದು ಆದ್ದರಿಂದ ಈ ಭೌತಿಕ ಬದಲಾವಣೆಗಳನ್ನು ನಾವೇನಂತ ಕರಿತೇವೆ ತಾತ್ಕಾಲಿಕ ಬದಲಾವಣೆ ಅಂತ ಹೇಳಿ ಕೂಡ ಕರಿತೇವೆ ಭೌತಿಕ ಬದಲಾವಣೆಯನ್ನು ಏನಂತ ಕರಿತೇವೆ ತಾತ್ಕಾಲಿಕ ಬದಲಾವಣೆ ಅಂತ ಹೇಳಿ ಕೂಡ ನಾವು ಕರಿತೇವೆ ಹಾಗೆಯೇ ಈಗ ಗೊತ್ತಾಯ್ತಲ್ಲ ಮಕ್ಕಳೇ ಭೌತಿಕ ಬದಲಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಗಳು ನಿಮಗೆ ಗೊತ್ತಿರ್ಬೋದು ಸುತ್ತಮುತ್ತ ನೋಡಿದಾಗ ನಿಮಗೆ ಅನ್ನಿಸುವಂತೆ ಕೆಲವೊಂದು ಉದಾಹರಣೆಗಳನ್ನು ಅದಕ್ಕೆ ಬರೀಬೋದು
ಆಯ್ತಾ, ಆ ಪಟ್ಟಿಯನ್ನು ನಿಮಗೆ ನೀವೇ ಕಂಪ್ಲೀಟ್ ಮಾಡಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪಟ್ಟಿ. ಇನ್ನು ಉಳಿದದಂತ ರಾಸಾಯನಿಕ ಬದಲಾವಣೆಗಳು ಅಂತ ಹೇಳಿದೆ ಅಂತ ನೋಡುವ. ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳೇನು? ಈಗ ಹಾಲು ಮೊಸರಾಗ್ತದೆ ಅಲ್ವಾ, ಮೊಸರು ಹಾಲಾಗಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಉಂಟಾ? ಮೊದಲನೇ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗೆ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು, ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು, ಪುನಃ ಕಬ್ಬಿಣ ತುಕ್ಕು ಹಿಡಿದ ತುಕ್ಕು ಹಿಡಿದಂಥ ಕಬ್ಬಿಣ ಪುನಃ ಸ್ಥಿತಿಗೆ, ಮೊದಲನೇ ಸ್ಥಿತಿ ಕಬ್ಬಿಣದ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗೆ ಇನ್ನೊಂದು ಉದಾಹರಣೆ ತಗೊಳ್ತೇನೆ. ಸೌದೆಯನ್ನು ಸುಟ್ಟಾಗ ಏನಾಗ್ತದೆ? ನಮಗೆ ಬೂದಿ ಸಿಗ್ತದೆ ಅಲ್ವಾ. ಪುನಃ ನಮಗೆ ಸೌದೆಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದು ಕೂಡ ಏನು, ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿರ್ತದೆ. ಫಾರ್ ಎಕ್ಸಾಂಪಲ್, ಏನೊಂದು ಪೇಪರನ್ನು ತಗೊಳ್ಳಿ, ಪೇಪರನ್ನು ಸುಟ್ಟಾಗ ಅದು ಕೂಡ ಬೂದಿ ರೂಪಕ್ಕೆ ಬರ್ತದೆ. ಬೂದಿಯನ್ನು ನಮಗೆ ಕಾಗದವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಅದು ಸಹ ಸಾಧ್ಯ ಇಲ್ಲ. ಅಂದ್ರೇನು, ಇಲ್ಲಿ ನಮಗೆ ಹೊಸ ವಸ್ತುವಿನ ಉತ್ಪತ್ತಿ ಆಯಿತು, ಹೊಸ ವಸ್ತು ನಮಗೆ ಸಿಕ್ಕಿತ್ತು ಅಲ್ವಾ. ರಾಸಾಯನಿಕ ಕ್ರಿಯೆ ನಡೆದಾಗ ಏನು, ಪದಾರ್ಥಗಳು ಪೂರ್ತಿಯಾಗಿ ಹೊಸ ಪದಾರ್ಥವಾಗಿ ಬದಲಾವಣೆಯನ್ನು ಹೊಂದುತ್ತದೆ. ಇದನ್ನು ಏನಂತ ಕರೀತಾರೆ, ರಾಸಾಯನಿಕ ಬದಲಾವಣೆಗಳು. ಈಗ ಅಕ್ಕಿ ಅನ್ನ ಆಗ್ತದೆ, ಪುನಃ ಅನ್ನವನ್ನು ನಮಗೆ ಅಕ್ಕಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅಲ್ಲಿ ಏನು, ಈ ರಾಸಾಯನಿಕ ಬದಲಾವಣೆ ಎಂಬುದು ಶಾಶ್ವತ ಬದಲಾವಣೆಯಾಗಿರ್ತದೆ. ಹಾಗೆ ಭೌತಿಕ ಬದಲಾವಣೆ ಎಂಬುದು ತಾತ್ಕಾಲಿಕ ಬದಲಾವಣೆಯಾಗಿರ್ತದೆ. ರಾಸಾಯನಿಕ ಬದಲಾವಣೆ ಎಂಬುದು ಶಾಶ್ವತ ಬದಲಾವಣೆಯಾಗಿದೆ. ಈಗ ನಿಮ್ಮ ಆ ಪಟ್ಟಿಯನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಈಗ ಯಾವುದು ಭೌತಿಕ ಬದಲಾವಣೆ ಅಂತ ಹೇಳಿದ್ರೇನು, ಮತ್ತು ಇನ್ನೊಂದು ರಾಸಾಯನಿಕ ಬದಲಾವಣೆಗಳು ಏನು ಅಂತ ಹೇಳಿ ಆ ಪಟ್ಟಿಯನ್ನು ನೀವು ಕಂಪ್ಲೀಟ್ ಮಾಡಬೇಕು. ಇನ್ನು ರಾಸಾಯನಿಕ ಬದಲಾವಣೆಗೆ ಸಂಬಂಧಪಟ್ಟ ಕೆಲವೊಂದು ಪ್ರಯೋಗಗಳ ಬಗ್ಗೆ ತಿಳ್ಕೊಳ್ಳುವ. ಮೊದಲನೇದಾಗಿ ಯಾವ ಪ್ರಯೋಗ, ಒಂದು ಸೋಡಿಯಂ ಲೋಹ, ಒಂದು ಸೋಡಿಯಂ ಎಂಬ ಒಂದು ಲೋಹವನ್ನು ತೆಗೆದುಕೊಂಡು, ಒಂದು ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ, ನಾನು ವಿವರಣೆ ಕೊಡ್ತೇನೆ. ಒಂದು ಲೋಹವನ್ನು ತಗೊಂಡು, ಒಂದು ಸಣ್ಣ ಬೀಕರನ್ನು ತಗೊಂಡು, ಇದಕ್ಕೆ ಈ ಬೀಕರಿಗೆ ನೀರನ್ನು ಹಾಕಬೇಕು. ನೀರನ್ನು ಹಾಕಿದಾಗ, ನೀರನ್ನು ಹಾಕಬೇಕು, ಹಾಕಿದ ನಂತರ ಈ ಬೀಕರಿಗೆ ಒಂದು ಸೋಡಿಯಂ ಲೋಹವನ್ನು ಹಾಕಬೇಕು. ಯಾವ ಲೋಹ? ಸೋಡಿಯಂ ಲೋಹ. ಸೋಡಿಯಂ ಲೋಹವನ್ನು ಹೇಗೆ ನಾವು ಸೂಚಿಸ್ತೇವೆ? Na ಅಲ್ವಾ. ವಾಟರ್, ನೀರನ್ನು ಹೇಗೆ ನಾವು ಸೂಚಿಸ್ತೇವೆ? H2O. ಇದು ನಮ್ಮ 2ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ ಹೇಗೆ ಬರೆಯುವುದು ಅಂತೇಳಿ. ಅದನ್ನು ಏನೋ ಸಮೀಕರಣದಲ್ಲಿ ಹೇಗೆ ಬರೆಯುವುದು, ಈಗ ನೀರನ್ನು ಹೇಗೆ ಬರೀತೇವೆ H2, ಸೋಡಿಯಮನ್ನು ಹೇಗೆ ಬರೀತೇವೆ Na. ಈಗ ನಾನು ಏನು ಮಾಡಿದೆ, ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಇದಕ್ಕೆ ಒಂದು ತುಂಡು ಏನನ್ನು ಹಾಕಿದೆ, ಸೋಡಿಯಮನ್ನು ಹಾಕಿದ್ದೇನೆ. ಸೋಡಿಯಮ್ ಅಲ್ವಾ. ಏನಾಯ್ತು, ಈಗ ಈ ಸೋಡಿಯಮ್ ನೀರಿನೊಂದಿಗೆ ವರ್ತಿಸ್ತದೆ. ಸೋಡಿಯಮ್ ನೀರಿನೊಂದಿಗೆ ವರ್ತಿಸಿ ನಮಗೆ ಅಲ್ಲಿ ಒಂದು ಅನಿಲ ಬಿಡುಗಡೆಯಾಗ್ತದೆ. ಸೋಡಿಯಮ್ಮು ನೀರಿನೊಂದಿಗೆ ವರ್ತಿಸಿ ಏನು ಬಿಡುಗಡೆ ಆಯಿತು? ಅನಿಲ ಬಿಡುಗಡೆ ಆಯಿತು. ಯಾವ ಅನಿಲ ಬಿಡುಗಡೆ ಆಯ್ತು ಅಲ್ಲಿ? ಅಲ್ಲಿ ಹೈಡ್ರೋಜನ್ ಎಂಬ ಅನಿಲ ಬಿಡುಗಡೆ ಆಯಿತು. ಯಾವ ಅನಿಲ? ಹೈಡ್ರೋಜನ್ ಎಂಬ ಅನಿಲ ನಮಗೆ ಅಲ್ಲಿ ಬಿಡುಗಡೆ ಆಗ್ತದೆ. ಹಾಗಾದರೆ ಈ ಹೈಡ್ರೋಜನ್ ಅನಿಲ, ಈ ಹೈಡ್ರೋಜನ್ ಅನಿಲ ಸೋಡಿಯಮ್ ನೀರಿನೊಂದಿಗೆ ವರ್ತಿಸಿ ನಮಗೆ ಯಾವುದು ದೊರೆತದ್ದು? ಹೈಡ್ರೋಜನ್ ಎಂಬ ಅನಿಲ. ಇದನ್ನು ಹೇಗೆ ನಾವು ಸಮೀಕರಣ ರೂಪದಲ್ಲಿ ಹೇಗೆ ಬರೀಬೋದು? ಸಮೀಕರಣ ರೂಪದಲ್ಲಿ ಹೇಗೆ ಬರೀಬೋದು? ಈಗ ನೋಡಿ, 2Na+2H2O gives 2NaOH+ ಏನು ಬಿಡುಗಡೆ ಆಯಿತು? ಹೈಡ್ರೋಜನ್ ಅಲ್ವಾ. ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು. ಅರ್ಥ ಆಯ್ತಾ? ಯಾವ ಅನಿಲ ಬಿಡುಗಡೆ ಆಯಿತು? ಹೈಡ್ರೋಜನ್ ಎಂಬ ಅನಿಲ ಬಿಡುಗಡೆ ಆಯಿತು. ಅಂದರೆ ಏನು, ಇದು ಯಾವುದಕ್ಕೆ ಇದು ಉದಾಹರಣೆಯಾಗಿ ತಗೊಂಡು ನಾನು ಈಗ ಪ್ರಯೋಗವನ್ನು ರಾಸಾಯನಿಕ ಬದಲಾವಣೆಗೆ, ಏನು ಸೋಡಿಯಮ್ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು. ಇದು ಬಿಡುಗಡೆ ಆದಂತಹ ತೋರಿಸುವಂಥದ್ದು ಈ ಇದರಲ್ಲಿ ತೋರಿಸ್ತಾರೆ ಆರೋ ಮಾರ್ಕಲ್ಲಿ. ಆಯಿತಾ, ಹೈಡ್ರೋಜನ್ ಎಂಬ ಅನಿಲ ಬಿಡುಗಡೆ ಆಗ್ತದೆ. ಅದೇ ರೀತಿ ಈಗ ನಾನು ಈ ಸೋಡಿಯಂನ ಬದಲು ಯಾವುದು ಪೊಟ್ಯಾಸಿಯಂ ಕೂಡ ಒಂದು ಲೋಹ ಆಗಿರ್ತದೆ. ಈ ಪೊಟ್ಯಾಸಿಯಂ ಅನ್ನು ತೆಗೆದುಕೊಂಡ್ರೂ ಕೂಡ ಇಲ್ಲಿ ನಮಗೆ ಯಾವ ಅನಿಲ ಬಿಡುಗಡೆ ಆಗ್ತದೆ? ಹೈಡ್ರೋಜನ್ ಅನಿಲವಲ್ಲಿ ಬಿಡುಗಡೆ ಆಗ್ತದೆ. ಅದೇ ರೀತಿ ಈ ದ್ರಾವಣಕ್ಕೆ ಖಾಲಿ ನಾನು ಇಲ್ಲಿ ನಮಗೆ ಏನೋ ಒಂದು ದ್ರಾವಣ ಸಿಕ್ಕಿತ್ತು ಅಲ್ವಾ, ಸೋಡಿಯಂ ಹೈಡ್ರಾಕ್ಸೈಡ್ ಎಂಬ ದ್ರಾವಣ ನಮಗೆ ಸಿಕ್ಕಿತ್ತು. ಈ ದ್ರಾವಣಕ್ಕೆ ನಾನು ಫಿನೋಪ್ತಲಿನ್,
ಫಿನೋಪ್ತಲಿನ್ ಅಂತ ಹೇಳಿದ್ರೆ ಏನು ಕ್ಷಾರವನ್ನ ಕಂಡುಹಿಡಿಯಲು ಬಳಸುವಂತ ಒಂದು ಸೂಚಕ ಆಗಿರುತ್ತದೆ ಫಿನೋಪ್ತಲಿನ್ ಒಂದು ಇದೇ ದ್ರಾವಣವನ್ನ ತೆಗೆದುಕೊಂಡು ದ್ರಾವಣ ಯಾವುದು ಸೋಡಿಯಂ ನೀರಿನಲ್ಲಿ ಕರಗಿದಂತ ಒಂದು ದ್ರಾವಣವನ್ನ ತೆಗೆದುಕೊಂಡು ನಾನು ಇದಕ್ಕೆ ಫಿನೋಪ್ತಲಿನ್ 2 ಡ್ರಾಪ್ ಅನ್ನು ಹಾಕಿದಾಗ ಇದರ ಬಣ್ಣ ಯಾವುದು ಕಲರ್ ಯಾವುದಕ್ಕೆ ಬರ್ತದೆ ನಸು ಗುಲಾಬಿ ಅಂದ್ರೆ ಕೆಂಪು ಕೆಂಪು ಕಲರ್ ಅಂದ್ರೆ ನಸು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಯಾಕೆ ಬದಲಾಯಿತು ಯಾಕೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಫಿನೋಪ್ತಲಿನ್ ಅನ್ನು ಯಾಕೆ ಬಳಸಿದೆ ಅಂತ ಹೇಳಿದ್ರೆ ಅದು ಕ್ಷಾರವ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಮಾತ್ರ ಅಂದ್ರೆ ಫಿನೋಪ್ತಲಿನ್ ಎಂಬುದು ಕ್ಷಾರವನ್ನ ಕಂಡುಹಿಡಿಯಲಿಕ್ಕೆ ಇರುವಂತ ಒಂದು ಸೂಚಕ ಆಗಿರುತ್ತದೆ ಅಂದ್ರೆ ಏನಾಯಿತು ನೀರು ಸೋಡಿಯಂ ಜೊತೆ ವರ್ತಿಸಿ ನಮಗೆ ಏನು ಸಿಕ್ಕಿದ್ದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ ಏನು ಅದೊಂದು ಕ್ಷಾರ ಆಗಿರುತ್ತದೆ ಈಗ ನಾವು ಆ ಕ್ಷಾರಕ್ಕೆ ಫಿನೋಪ್ತಲಿನ್ ಅನ್ನು ಹಾಕಿದಾಗ ಇದರ ಬಣ್ಣ ಏನಾಯಿತು ನಸು ಗುಲಾಬಿ ಪಿಂಕ್ ಕಲರ್ ಗೆ ಬದಲಾಗುತ್ತದೆ ಅರ್ಥ ಆಯ್ತಾ ಈಗ ನಮಗೆ ಇಲ್ಲಿ ತಿಳ್ಕೊಂಡದ್ದೇನು ಈ ಪ್ರಯೋಗದಿಂದ ರಾಸಾಯನಿಕ ಬದಲಾವಣೆಯನ್ನು ಪ್ರಯೋಗವನ್ನು ನಾವು ತಿಳ್ಕೊಂಡದ್ದೇನು ಈ ಪ್ರಯೋಗದಿಂದ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು ಅಲ್ವಾ ಹಾಗೆ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಪ್ರಯೋಗ ಇದೆ ಈಗ ಇದರಲ್ಲಿ ನಮಗೆ ಪ್ರವರ್ತಕಗಳು ಮತ್ತು ಉತ್ಪನ್ನಗಳು ಇದು ಕೂಡ ಹಾಗೆ ನೀವು ಕಲ್ತಿದ್ದೀರಾ ಮಕ್ಕಳೇ ಸೆಕೆಂಡ್ ಲೆಸನ್ ಅಲ್ಲಿ ಕೂಡ ಕಲ್ತಿದ್ದೀರಾ ಪ್ರವರ್ತಕಗಳು ಮತ್ತು ಉತ್ಪನ್ನಗಳು ಅಂತ ಹೇಳಿದ್ರೆ ಏನು ಇದರಲ್ಲಿ ಪ್ರವರ್ತಕಗಳು ಯಾವುದು ಉತ್ಪನ್ನಗಳು ಯಾವುದು ಈ ಸಮೀಕರಣದಲ್ಲಿ 2n Na ಮತ್ತು H2O Na ಮತ್ತು H2O ಎಂಬುದೇನು ಪ್ರವರ್ತಕಗಳು ಅಲ್ವಾ ಅಂದ್ರೆ ಎರಡು ವರ್ತಿಸಿ ಸೋಡಿಯಂ ಮತ್ತು ನೀರು ವರ್ತಿಸಿ ನಮಗೆ ಸಿಕ್ಕಿದಂತ ಉತ್ಪನ್ನ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ NaOH ಮತ್ತು ಹೈಡ್ರೋಜನ್ ಇದು ಎರಡೇನು ಉತ್ಪನ್ನ ನಮಗೆ ಸಿಕ್ಕಿದಂತ ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಮತ್ತು ಪ್ರವರ್ತಕ ಯಾವುದು ಸೋಡಿಯಂ ಮತ್ತು ವಾಟರ್ ನೀರು ಎಂಬುದು ಇಲ್ಲಿ ಬರುವಂತದ್ದು ಪ್ರವರ್ತಕ ಇಲ್ಲಿ ಬರುವಂತದ್ದು ಉತ್ಪನ್ನಗಳು ಹಾಗೆ ಇನ್ನೊಂದು ರಾಸಾಯನಿಕ ಸಮೀಕರಣಕ್ಕೆ ರಾಸಾಯನಿಕ ಬದಲಾವಣೆಗೆ ಸಂಬಂಧಪಟ್ಟ ಇನ್ನೊಂದು ಪ್ರಯೋಗವನ್ನು ತಿಳ್ಕೊಳ್ಳುವ ಒಂದು ಮೆಗ್ನೀಷಿಯಂ ರಿಬ್ಬನ್ ಈಗ ಇದರ ನೀವು ವಿಡಿಯೋವನ್ನು ನಾನು ಇದರ ವಿಡಿಯೋವನ್ನು ಒಮ್ಮೆ ಗಮನಿಸಿ ಹಾಗೆ ಇನ್ನು ರಾಸಾಯನಿಕ ಬದಲಾವಣೆಗೆ ಸಂಬಂಧಪಟ್ಟಂತ ಇನ್ನೊಂದು ಪ್ರಯೋಗವನ್ನು ತಿಳ್ಕೊಳ್ಳುವ ಮೊದಲನೇದಾಗಿ ಒಂದು ಮೆಗ್ನೀಷಿಯಂ ರಿಬ್ಬನ್ ಅನ್ನು ತೆಗೆದುಕೊಳ್ಳಬೇಕು ಮೆಗ್ನೀಷಿಯಂ ರಿಬ್ಬನ್ ಇದು ಕೂಡ ಏನು ಲೋಹ ಆಗಿರುತ್ತದೆ ಮೆಗ್ನೀಷಿಯಂ ರಿಬ್ಬನ್ ಒಂದು ತುಂಡು ಮೆಗ್ನೀಷಿಯಂ ರಿಬ್ಬನ್ ಅನ್ನು ತೆಗೆದುಕೊಂಡು ಅದನ್ನು ಏನು ಮಾಡಬೇಕು ನಾವು ಒಂದು ಪೀಸ್ ಮೆಗ್ನೀಷಿಯಂ ರಿಬ್ಬನ್ ಅನ್ನು ತೆಗೆದುಕೊಂಡು ಅದನ್ನು ನಾವು ಉಷ್ಣ ಕೊಡಬೇಕು ಉಷ್ಣವನ್ನು ಕೊಟ್ಟಾಗ ಏನಾಗ್ತದೆ ಅದು ಅದು ಬೆಳಕನ್ನು ನೀಡ್ತದೆ ಅಂದರೆ ಉರಿತದೆ ಜೋರಾಗಿ ಉರಿತದೆ ಉಷ್ಣವನ್ನು ನೀಡ್ತದೆ ಮತ್ತು ಬೆಳಕನ್ನು ಕೂಡ ಉಂಟು ಮಾಡ್ತದೆ ಅದರಿಂದ ಯಾವುದು ಒಂದು ತುಂಡು ಮೆಗ್ನೀಷಿಯಂ ಲೋಹವನ್ನು ತೆಗೆದುಕೊಂಡು ಮೆಗ್ನೀಷಿಯಂ ರಿಬ್ಬನ್ ಅನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು ಉರಿಸಬೇಕು ಉರಿಸಿದಾಗ ಅದು ಜೋರಾಗಿ ಉರಿತದೆ ಅದು ಬೆಳಕನ್ನು ಕೊಡ್ತದೆ ಉಷ್ಣವನ್ನು ಕೊಡ್ತದೆ ನಂತರ ಅದರಿಂದ ಸಿಕ್ಕುವಂಥದ್ದು ಏನು ಸಿಗ್ತದೆ ನಮಗೆ ಹೊಸ ವಸ್ತು ಉತ್ಪತ್ತಿ ಆಗ್ತದೆ ಅದೇ ಏನು ಇದರಿಂದ ಸಿಕ್ಕುವಂಥ ಇದನ್ನು ಉರಿಸಿದಾಗ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಉರಿಸಿದಾಗ ನಮಗೆ ಸಿಕ್ಕುವಂಥದ್ದೊಂದು ಹೊಸ ವಸ್ತು ಯಾವುದು ಬೂದಿ ಸಿಗ್ತದೆ ಬಿಳಿ ವಸ್ತು ಅಂತ ಹೇಳಿದ್ರೆ ಬೂದಿ ಅಲ್ಲಿ ನಮಗೇನಾಯಿತು ರಾಸಾಯನಿಕ ಬದಲಾವಣೆ ನಡೆದಿದೆ ರಿಬ್ಬನನ್ನು ಮೆಗ್ನೀಷಿಯಂ ರಿಬ್ಬನನ್ನು ಹೊತ್ತಿಸಿದಾಗ ನಮಗೆ ಸಿಕ್ಕಿದಂಥ ಹೊಸ ವಸ್ತು ಯಾವುದು ಬೂದಿ ಬೂದಿ ಎಂಬುದು ಹೊಸ ವಸ್ತು ಅಲ್ವಾ ಅಲ್ಲಿ ರಾಸಾಯನಿಕ ಬದಲಾವಣೆ ನಡೆದಿದೆ ಅದೇ ರೀತಿ ಅದನ್ನು ಹೇಗೆ ಸಮೀಕರಣದಲ್ಲಿ ಬರೀಬೋದು ಈಗ 2mg ಪ್ಲಸ್ O2 ಅಂದರೆ ಏನು ಆಕ್ಸಿಜನ್ನ ಸಹಾಯದೊಂದಿಗೆ ಉರಿಸಿದಾಗ ಮೆಗ್ನೀಷಿಯಂ ಅನ್ನು ಆಕ್ಸಿಜನ್ ಸಹಾಯದೊಂದಿಗೆ ಉರಿಸಿದಾಗ ನಮಗೆ ಸಿಕ್ಕಿದ್ದೇನು ಹೊಸ ವಸ್ತು ಒಂದು ಬೂದಿ ಬಿಳಿಯ ವಸ್ತು ಸಿಕ್ಕಿತ್ತು ಮೆಗ್ನೀಷಿಯಂ ಪ್ಲಸ್ O2 ಆಕ್ಸಿಜನ್ ಟು ಫಾರ್ಮ್ 2MgO ಮೆಗ್ನೀಷಿಯಂ ಆಕ್ಸೈಡ್ ಅಂತೇಳಿ ಕರೀತಾರೆ ಮೆಗ್ನೀಷಿಯಂ ಯಾವುದ್ರ ಜೊತೆ ವರ್ತಿಸಿ ಆಕ್ಸಿಜನ್ನ ಸಹಾಯದೊಂದಿಗೆ ವರ್ತಿಸಿದಾಗ ನಮಗೆ ಸಿಕ್ಕಿದ್ದು ಮೆಗ್ನೀಷಿಯಂ ಆಕ್ಸೈಡ್ ನಮಗೊಂದು ಹೊಸ ವಸ್ತು ಇಲ್ಲಿ ದೊರಕಿತ್ತು ಇಲ್ಲಿ ಕೂಡ ಹಾಗೆ ನಮಗೆ ಯಾವುದು ಪ್ರವರ್ತಕ ಮತ್ತು ಉತ್ಪನ್ನ ಯಾವುದು ಅಂತೇಳಿ ನೋಡುವಾಗ ನಮಗೆ ಗೊತ್ತಾಗ್ತದೆ MG ಮತ್ತು O2 ಎಂಬುದು ಪ್ರವರ್ತಕ ಆಗಿರ್ತದೆ ಉತ್ಪನ್ನ ಯಾವುದು MgO ಎಂಬುದು ಉತ್ಪನ್ನವಾಗಿರ್ತದೆ ಆಯ್ತಾ ಇದು ಇಷ್ಟು ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟಂತ ಎರಡು ಪ್ರಯೋಗಗಳು ಇದರ ವಿಡಿಯೋವನ್ನು ಒಮ್ಮೆ ಗಮನಿಸಿ ನಂತರ ರಾಸಾಯನಿಕ ಕ್ರಿಯೆಗಳ ವಿಧಗಳು ಯಾವುದಂತ ನೋಡುವ ರಾಸಾಯನಿಕ ಕ್ರಿಯೆಗಳ ವಿಧಗಳು ಮೂರು ವಿಧಗಳಿದೆ ರಾಸಾಯನಿಕ ಕ್ರಿಯೆಯಲ್ಲಿ ಮೊದಲನೇದಾಗಿ ಉಷ್ಣ ರಾಸಾಯನಿಕ ಕ್ರಿಯೆಗಳು ಎರಡನೇದು ಪ್ರಭಾ ರಾಸಾಯನಿಕ ಕ್ರಿಯೆಗಳು ಮೂರನೇದು ವಿದ್ಯುತ್ ರಾಸಾಯನಿಕ ಕ್ರಿಯೆಗಳು ಏನು ಪ್ರಭಾ
ಉಷ್ಣ ರಾಸಾಯನಿಕ ಕ್ರಿಯೆಗಳು ಪ್ರಭಾ ರಾಸಾಯನಿಕ ಕ್ರಿಯೆಗಳು ಮತ್ತು ವಿದ್ಯುತ್ ರಾಸಾಯನಿಕ ಕ್ರಿಯೆಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಯೋಗಗಳನ್ನು ನೋಡುವ ಮೊದಲನೆಯದಾಗಿ ಏನು ಮಾಡಬೇಕು ಒಂದು ಉಷ್ಣ ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಪ್ರಯೋಗವನ್ನು ನೋಡುವ ಮೊದಲನೆಯದಾಗಿ ನಾವು ಒಂದು ಟೆಸ್ಟ್ ಟ್ಯೂಬ್ ಅನ್ನು ತೆಗೆದುಕೊಳ್ಳಬೇಕು ಏನು ಟೆಸ್ಟ್ ಟ್ಯೂಬ್ ಈ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ದುರ್ಬಲ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ತಗೊಳ್ಳಬೇಕು ಹೈಡ್ರೋಕ್ಲೋರಿಕ್ ಆಮ್ಲ ಯಾವುದು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಇದರಲ್ಲಿ ನಾವು ತಗೊಳ್ಳಬೇಕು ಯಾವುದು ಹೇಗೆ ಬರೆತೇವೆ HCl ಅಂತ ಬರೆತೇವೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ HCl ಅದೇ ರೀತಿ ಇನ್ನು ಮೆಗ್ನೀಷಿಯಂ ಒಂದು ತುಂಡು ಲೋಹವನ್ನ ತಗೊಳ್ಳಬೇಕು ಮೆಗ್ನೀಷಿಯಂ ಲೋಹ ಈಗ ಒಂದು ಟೆಸ್ಟ್ ಟ್ಯೂಬ್ ಗೆ ಮೆಗ್ನೀಷಿಯಂ HCl ತಗೊಂಡಿದ್ದೇನೆ ಒಂದು ತುಂಡು ಮೆಗ್ನೀಷಿಯಂ ಅನ್ನು ಕೂಡ ತಗೊಂಡಿದ್ದೇನೆ ಈಗ ಏನಾಯ್ತು ಇದರಿಂದ ಏನು ಬಿಡುಗಡೆ ಆಯ್ತು ಅನಿಲ ಬಿಡುಗಡೆ ಆಯ್ತು ಇದರಲ್ಲಿ ಕೂಡ ಅನಿಲ ಬಿಡುಗಡೆ ಆಗ್ತದೆ ಯಾವ ಅನಿಲ ಬಿಡುಗಡೆ ಆಯ್ತು ಹೈಡ್ರೋಜನ್ ಅನಿಲ ಯಾವ ಅನಿಲ ಹೈಡ್ರೋಜನ್ ಎಂಬ ಅನಿಲ ಬಿಡುಗಡೆ ಆಯ್ತು ಹೇಗೆ ಒಂದು ಲೋಹ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಎಂಬುದು ಬಿಡುಗಡೆ ಆಯ್ತು ಇದನ್ನು ಹೇಗೆ ನಾವು ಸಮೀಕರಣದಲ್ಲಿ ಬರೆತೇವೆ Mg plus 2HCl gives magnesium MgCl to magnesium chloride plus hydrogen gas release ಆಯ್ತು ಅಲ್ವಾ ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಸಿಡ್ ನ ಜೊತೆ ವರ್ತಿಸಿ ಏನು ಸಿಕ್ಕಿತು ನಮಗೆ MgCl2 plus hydrogen gas release ಆಯ್ತು ಈ ಟೆಸ್ಟ್ ಟ್ಯೂಬಿನ ಕೆಳಬದಿಯನ್ನು ಈ ಬದಿಯನ್ನು ನಾವು ಮುಟ್ಟಿ ನೋಡಿದಾಗ ನಮಗೆ ಏನು ಬಿಸಿ ಅನುಭವ ಆಗ್ತದೆ ಟೆಸ್ಟ್ ಟ್ಯೂಬಿನ ಕೆಳಗಿನ ಭಾಗವನ್ನು ಮುಟ್ಟಿ ನೋಡಿದಾಗ ಟೆಸ್ಟ್ ಟ್ಯೂಬಿನ ಕೆಳಗಿನ ಭಾಗವನ್ನು ಮುಟ್ಟಿ ನೋಡಿದಾಗ ನಮಗೆ ಬಿಸಿಯ ಅನುಭವವಾಗ್ತದೆ ಹಾಗಾದರೆ ಏನಂತ ಹೇಳಬಹುದು ಇಲ್ಲಿ ಉಷ್ಣವನ್ನು ಬಿಡುಗಡೆಗೊಳಿಸುವಂತ ರಾಸಾಯನಿಕ ಕ್ರಿಯೆಯಾಗಿದೆ ಯಾಕೆ ಇಲ್ಲಿ ನೋಡಿದಾಗ ನಮಗೆ ಬಿಸಿಯ ಅನುಭವವಾಗ್ತದೆ ಆದ್ದರಿಂದ ಈ ಕ್ರಿಯೆಯನ್ನು ಏನು ಅಂತ ಕರೀತಾರೆ ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ ಉಷ್ಣ ಬಿಡುಗಡೆಗೊಳಿಸುವ ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಯಾಗಿದೆ ಯಾವುದು ಉಷ್ಣ ರಾಸಾಯನಿಕ ಕ್ರಿಯೆಗಳು ಅರ್ಥ ಆಯ್ತಲ್ಲ ಮೊದಲೊಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದೇನೆ ಅದರಲ್ಲಿ HCl ತಗೊಂಡಿದ್ದೇನೆ ಮತ್ತು ಮೆಗ್ನೀಷಿಯಂ ಲೋಹವನ್ನು ತಗೊಂಡಾಗ ಅದರಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಯಿತು ಅಲ್ವಾ ಇದರ ಸಮೀಕರಣವನ್ನು ಕೂಡ ಬರೆದಿದ್ದೇನೆ Mg plus 2HCl gives MgCl2 plus hydrogen ಅನಿಲ ಬಿಡುಗಡೆಯಾಯಿತು ಅದೇ ರೀತಿ ಇದನ್ನೇನಂತ ಕರೀತಾರೆ ಉಷ್ಣ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕೂಡ ಕರೀತಾರೆ ಅದೇ ರೀತಿ ಇನ್ನೊಂದು ಉಷ್ಣ ಹೀರುವ ರಾಸಾಯನಿಕ ಕ್ರಿಯೆ ಅಂತ ಹೇಳಿದರೆ ಅದಕ್ಕೊಂದು ಇದರ ವಿಡಿಯೋವನ್ನು ಒಮ್ಮೆ ಗಮನಿಸಿ ಇನ್ನು ನೆಕ್ಸ್ಟ್ ಉಷ್ಣ ಬಿಡುಗಡೆಗೊಳಿಸುವ ಇದು ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ ಆಯಿತು ಇನ್ನೊಂದು ಉಷ್ಣ ಹೀರುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟಂಥ ಒಂದು ಪ್ರಯೋಗವನ್ನು ನೋಡುವ ಎಂತ ಅಂತೇಳಿ ಉಷ್ಣ ಹೀರುವಂಥ ರಾಸಾಯನಿಕ ಕ್ರಿಯೆ ಇದರಲ್ಲಿ ಕೂಡ ಹಾಗೆ ಈ ಪ್ರಯೋಗದಲ್ಲಿ ಒಂದು ಟೆಸ್ಟ್ ಟ್ಯೂಬನ್ನು ತೆಗೆದುಕೊಳ್ಬೇಕು ಒಂದು ಟೆಸ್ಟ್ ಟ್ಯೂಬನ್ನು ತೆಗೆದುಕೊಂಡು ಅದಕ್ಕೆ ಪೊಟಾಷಿಯಂ ಪರಮಾಂಗನೇಟ್ ಏನು ಸೂತ್ರ ಪೊಟಾಷಿಯಂ ಪರಮಾಂಗನೇಟ್ ಕೆ ಎಮ್ ಎನ್ ಓ ಫೋರ್ ಅಂತ ಕರೀತಾರೆ ಕೆ ಎಮ್ ಎನ್ ಓ ಫೋರ್ ಪೊಟಾಷಿಯಂ ಪರಮಾಂಗನೇಟ್ ಫಸ್ಟ್ ಒಂದು ಟೆಸ್ಟ್ ಟ್ಯೂಬಲ್ಲಿ ಪೊಟಾಷಿಯಂ ಪರಮಾಂಗನೇಟನ್ನು ತೆಗೆದುಕೊಂಡು ಇದನ್ನು ನಾವು ಇದಕ್ಕೆ ಉಷ್ಣವನ್ನು ಕೊಡಬೇಕು ಬಿಸಿ ಮಾಡಬೇಕು ಆಯ್ತಾಯ್ತಾ ಬಿಸಿ ಮಾಡೋದು ಪೊಟಾಷಿಯಂ ಪರಮಾಂಗನೇಟ್ ಟೆಸ್ಟ್ ಟ್ಯೂಬಲ್ಲಿ ತೆಗೆದುಕೊಂಡು ಅದನ್ನು ಬಿಸಿ ಮಾಡಬೇಕು ಬಿಸಿ ಮಾಡಿದಾಗ ಏನಾಗ್ತದೆ ಬಿಸಿ ಮಾಡಿದಾಗ ಬಿಸಿ ಮಾಡಿದಾಗ ಇದರಿಂದ ಒಂದು ಅನಿಲ ಉತ್ಪತ್ತಿ ಆಗ್ತದೆ ಏನು ಅನಿಲ ಉತ್ಪತ್ತಿ ಆಗ್ತದೆ ಯಾವ ಅನಿಲ ಉತ್ಪತ್ತಿ ಆಯ್ತು ಇದರಿಂದ ಪೊಟಾಷಿಯಂ ಪರಮಾಂಗನೇಟನ್ನು ಬಿಸಿ ಮಾಡಿದಾಗ ಅನಿಲ ಉತ್ಪತ್ತಿ ಆಗ್ತದೆ ಅನಿಲ ಉತ್ಪತ್ತಿಯಾಗಿ ಅದರ ಬಾಯಿ ಹತ್ತಿರ ಬರ್ತದೆ ಇಲ್ಲಿ ಬಾಯಿ ಹತ್ತಿರ ಅಷ್ಟು ಆಗುವಾಗ ನಾವೇನು ಮಾಡಬೇಕು ಒಂದು ಅಗರಬತ್ತಿಯ ಕಿಡಿಯನ್ನು ಏನು ಮಾಡಬೇಕು ಅಗರಬತ್ತಿಯ ಕಿಡಿಯನ್ನು ಈ ಪ್ರನಾಳದ ಒಳಗೆ ಹಾಕಬೇಕು ಅಗರಬತ್ತಿಯ ಒಂದು ಕಿಡಿಯನ್ನು ಈ ಪ್ರನಾಳದ ಒಳಗೆ ತೆಗೆದುಕೊಂಡು ಹಾಕಿ ಹಿಡಿದಾಗ ಈ ಕಿಡಿ ಏನಾಗ್ತದೆ ಹೊತ್ತಿಕೊಂಡು ಉರಿತದೆ ಇಲ್ಲಿ KMnO4 ಪೊಟಾಷಿಯಂ ಪರಮಾಂಗನೇಟ್ ಟೆಸ್ಟ್ ಟ್ಯೂಬ್ ತಗೊಂಡಿದ್ದೇನೆ ಇದನ್ನು ಬಿಸಿ ಮಾಡಿದಾಗ
ಏನಾಗ್ತದೆ ಇದರಿಂದ ಒಂದು ಅನಿಲ ಹೊರಗೆ ಬರ್ತದೆ ಯಾವ ಅನಿಲ ಅದು ಆಕ್ಸಿಜನ್ ಅನಿಲ O2 ಅಂತ ಕರೀತಾರೆ ಆಕ್ಸಿಜನ್ ಅನಿಲ ಈಗ ಏನಾಯ್ತು ಅನಿಲ ಹೊರಗೆ ಬಾಯಿ ಹತ್ತಿರ ಬರುವಾಗ ಇದರ ಒಳಗೆ ಈ ಟೆಸ್ಟ್ ಟ್ಯೂಬ್ ನ ಒಳಗೆ ಒಂದು ಏನು ಮಾಡಬೇಕು ಅಗರಬತ್ತಿಯ ಕೆಳಗಿನ ತೆಗೆದುಕೊಂಡು ಹೋಗಿ ಈ ಟೆಸ್ಟ್ ಟ್ಯೂಬಿನ ಒಳಗೆ ಹಾಕಿದಾಗ ಅದೇನಾಗ್ತದೆ ಹೊತ್ತಿಕೊಂಡು ಉರಿಯುತ್ತದೆ ಅಲ್ವಾ ಹೊತ್ತಿಕೊಂಡು ಉರಿಯುತ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಆಕ್ಸಿಜನ್ ಅನಿಲ ಒಳಗಡೆ ಬಿಡುಗಡೆ ಆಗ್ತದೆ ಆಕ್ಸಿಜನ್ ಅನಿಲ ಬಿಡುಗಡೆ ಆದಾಗ ಇಲ್ಲಿ ತೆಗೆದುಕೊಂಡು ಹೋಗಂತ ಅಗರಬತ್ತಿಯ ಕೆಳಗೆ ಹೊತ್ತಿಕೊಂಡೆ ಆಗ್ತದೆ ಉರಿಯುತ್ತದೆ ಇಲ್ಲಿ ಕೂಡ ಹಾಗೆ ಪೊಟ್ಯಾಸಿಯಂ ಪರ್ಮಾಂಗನೇಟಿಗೆ ನಾವು ಉಷ್ಣವನ್ನ ನೀಡಿದಾಗ ಪೊಟ್ಯಾಸಿಯಂ ಪರ್ಮಾಂಗನೇಟಿಗೆ ಉಷ್ಣವನ್ನ ನೀಡಿದಾಗ ಏನಾಯ್ತು ಅಲ್ಲಿ ವಿಭಜನೆ ಆಯ್ತು ಹೇಗೆ ವಿಭಜನೆ ಆಯ್ತು ಇದನ್ನ ಕೂಡ ಸಮೀಕರಣ ಮೂಲಕ ನಾವು ಬರೆಯುವ ನೋಡಿ 2KmNO4 2KmNO4 ಇದನ್ನ ಏನು ಮಾಡಬೇಕು ಉಷ್ಣವನ್ನ ನೀಡಿದಾಗ KmNO4 ಗೆ ಉಷ್ಣ ನೀಡಿದಾಗ ಏನು ಬಿಡುಗಡೆ ಆಯ್ತು ಒಂದು K2MnO4 ಪ್ಲಸ್ MnO2 ಪ್ಲಸ್ ಆಕ್ಸಿಜನ್ ಪ್ಲಸ್ ಆಕ್ಸಿಜನ್ K2MnO4 ಏನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಗೆ ಉಷ್ಣವನ್ನ ನೀಡಿದಾಗ ಏನಲ್ಲ ನಮಗೆ ಯಾವ ಉತ್ಪನ್ನ ಸಿಕ್ಕಿತು ಒಂದು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಇನ್ನೊಂದು ಮ್ಯಾಂಗನೀಸ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎಂಬ ಮೂರು ಉತ್ಪನ್ನ ನಮಗೆ ಸಿಕ್ಕಿತ್ತು ಯಾವುದಕ್ಕೆ ಉಷ್ಣ ನೀಡಿದ್ದು ನಾವು ಉಷ್ಣ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನ ನೀಡಿದಾಗ ಏನಾಯ್ತು ಇಲ್ಲಿ ಉಷ್ಣವನ್ನ ನೀಡಿದಾಗ ಅಲ್ಲಿ ವಿಭಜನೆಗೆ ಒಳಗಾಯಿತು ಉಷ್ಣವನ್ನ ನೀಡಿದಾಗ ಏನಾಯ್ತು ವಿಭಜನೆಗೆ ಒಳಗಾಯಿತು ವಿಭಜನೆಗೆ ಒಳಗಾಗಿ ಏನಲ್ಲ ಸಿಗುತ್ತೆ ನಮಗೆ K2MnO4 ಪ್ಲಸ್ MnO2 ಪ್ಲಸ್ ಆಕ್ಸಿಜನ್ ಇಲ್ಲಿ ಉಷ್ಣವನ್ನ ನೀಡಿತ್ತು ಅಂದ್ರೆ ಉಷ್ಣ ನೀಡಿದಾಗ ಏನಾಯ್ತು ಅಲ್ಲಿ ಉಷ್ಣ ಬಿಡುಗಡೆ ಆಯ್ತು ಇಲ್ಲಿ ಉಷ್ಣವನ್ನ ಹೀರಿಕೊಂಡಾಗ ಆಗುವಂತ ಒಂದು ಬದಲಾವಣೆ ಈ ವಿಡಿಯೋವನ್ನ ಕೂಡ ನೀವು ಸರಿಯಾಗಿ ವೀಕ್ಷಿಸಿ ಒಮ್ಮೆ ಅರ್ಥತರ ಮಕ್ಕಳೇ ಒಂದು ರಾಸಾಯನಿಕ ಕ್ರಿಯೆಯ ಮೊದಲನೇ ವಿಧ ಒಂದು ಉಷ್ಣ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೇನು ಉಷ್ಣ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಉಷ್ಣವನ್ನು ಬಿಡುಗಡೆಗೊಳಿಸುವ ಅಥವಾ ಉಷ್ಣವನ್ನು ಹೀರುವ ಕ್ರಿಯೆಗೆ ಹೇಳುವಂತದ್ದು ಉಷ್ಣ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರೀತಾರೆ ಅದರಲ್ಲಿ ಕೂಡ ಉಷ್ಣವನ್ನು ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಯನ್ನು ಏನಂತ ಕರೀತಾರೆ ಉಷ್ಣ ವಿಸರ್ಜಕ ಅಂತ ಹೇಳಿ ಕರೀತಾರೆ ಉಷ್ಣ ವಿಸರ್ಜಕ ಅಂತ ಹೇಳಿದ್ರೇನು ಉಷ್ಣವನ್ನ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆ ಉಷ್ಣವನ್ನು ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಯನ್ನ ಉಷ್ಣ ವಿಸರ್ಜಕ ಅಂತ ಹೇಳಿ ಕರೀತಾರೆ ಅಥವಾ ಇಂಗ್ಲಿಷ್ ನಲ್ಲಿ ಏನು ಎಕ್ಸೋಥರ್ಮಿಕ್ ಅಂತ ಹೇಳಿ ಕರೀತಾರೆ ಅದೇ ರೀತಿ ಉಷ್ಣವನ್ನು ಹೀರುವ ಇಲ್ಲಿ ಉಷ್ಣವನ್ನು ಹೀರುವಂತ ರಾಸಾಯನಿಕ ಕ್ರಿಯೆಗೆ ಏನಂತ ಕರೀತಾರೆ ಉಷ್ಣ ಹೀರುವ ಕ್ರಿಯೆ ಅಂತ ಹೇಳಿ ಕೂಡ ಕರೀತಾರೆ ಅಥವಾ ಇನ್ನೊಂದು ಹೆಸರು ಎಂಡೋಥರ್ಮಿಕ್ ಅಂತ ಕರೀತಾರೆ ಎಕ್ಸೋಥರ್ಮಿಕ್ ಅಂದ್ರೆ ಬಿಡುಗಡೆ ಮಾಡುವಂಥದ್ದು ಎಕ್ಸೋಥರ್ಮಿಕ್ ಅಂದ್ರೆ ಬಿಡುಗಡೆ ಮಾಡೋದು ಉಷ್ಣವನ್ನ ಹೀರುವುದಕ್ಕೆ ಎಂಡೋಥರ್ಮಿಕ್ ಅಂತ ಹೇಳಿ ಕರೀತಾರೆ ಇದು ಇಷ್ಟು ಇಂಪಾರ್ಟೆಂಟ್ ಯಾವುದರಲ್ಲಿ ಬರುವಂಥದ್ದು ಉಷ್ಣ ರಾಸಾಯನಿಕ ಕ್ರಿಯೆಗಳಲ್ಲಿ ಹಾಗೆ ನೆಕ್ಸ್ಟ್ ಎರಡನೇದು ಪ್ರಭಾ ರಾಸಾಯನಿಕ ಕ್ರಿಯೆಗಳು ಏನು ಪ್ರಭಾ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿದ್ರೆ ಇಲ್ಲಿ ಕೂಡ ಹಾಗೆ ಪ್ರಭಾ ರಾಸಾಯನಿಕ ಕ್ರಿಯೆಯಲ್ಲಿ ಮೊದಲನೇದಾಗಿ ಬರುವಂಥದ್ದು ದ್ಯುತಿ ಸಂಶ್ಲೇಷಣೆ ಗೊತ್ತಿರ್ಬೋದು ನಿಮಗೆ ದ್ಯುತಿ ಸಂಶ್ಲೇಷಣೆ ಏನು ಅಂತೇಳಿ ನೀವು ಸಣ್ಣ ಕ್ಲಾಸಿನಲ್ಲೇ ಕಲ್ತಿರ್ತೀರ ಅಲ್ವಾ ಏನು ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ಅಂದ್ರೆ ಜೀವಗೋಳದ ಪ್ರಧಾನ ರಾಸಾಯನಿಕ ಕ್ರಿಯೆಯಾಗಿದೆ ದ್ಯುತಿ ಸಂಶ್ಲೇಷಣೆ ಅಲ್ವಾ ಜೀವದ ಅಸ್ತಿತ್ವಕ್ಕೆ ಮೇನ್ ಕಾರಣ ಆಗಿರುವಂಥದ್ದು ಯಾವುದು ಹಸಿರು ಸಸ್ಯಗಳು ಹಸಿರು ಸಸ್ಯಗಳು ಎಲ್ಲಿ ಆಹಾರವನ್ನು ತಯಾರಿಸ್ತದೆ ಎಲೆಗಳಲ್ಲಿ ಆಹಾರವನ್ನು ತಯಾರಿಸ್ತದೆ ಈ ಎಲೆಗಳಲ್ಲಿ ಹರಿತು ಸೂರ್ಯನ ಬೆಳಕು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಏನನ್ನು ತಯಾರಿಸ್ತದೆ ಗ್ಲೂಕೋಸ್ ಅನ್ನು ತಯಾರಿಸ್ತದೆ ಆಹಾರವನ್ನು ತಯಾರಿಸ್ತದೆ ಈ ಗ್ಲೂಕೋಸ್ ಏನಾಗಿ ಪರಿವರ್ತನೆಗೊಳಿಸ್ತದೆ ಪಿಷ್ಟವಾಗಿ ಪರಿವರ್ತನೆಗೊಳಿಸ್ತದೆ ಯಾಕೆ ಅಂತ ಹೇಳಿದ್ರೆ ಗ್ಲೂಕೋಸ್ ಸಸ್ಯಗಳ ದೇಹದಲ್ಲಿ ಹಾಗೆ ಇದ್ರೆ ಏನಾಗ್ತದೆ ಅದು ಕರಗಿ ಹೋಗ್ತದೆ ಆದ ಕಾರಣ ಗ್ಲೂಕೋಸ್ ಅನ್ನ ಏನು ಪಿಷ್ಟ ರೂಪಕ್ಕೆ ಪರಿವರ್ತನೆ ಮಾಡ್ತದೆ ಪರಿವರ್ತನೆ ಮಾಡಿ ಸಸ್ಯದ ವಿವಿಧ ಭಾಗಗಳಲ್ಲಿ ಶೇಖರಿಸಲ್ಪಟ್ಟಿರ್ತದೆ ಯಾವುದೆಲ್ಲ ಕಾಯಿಗಳಲ್ಲಿರ್ಬೋದು ಎಲೆಗಳಲ್ಲಿರ್ಬೋದು ಗೆಡ್ಡೆ ಗೆಣಸುಗಳಲ್ಲೆಲ್ಲ ಈ ಪಿಷ್ಟವನ್ನ ಶೇಖರಿಸಲ್ಪಟ್ಟಿರ್ತದೆ ಯಾವಾಗ ಬೇಕೋ ಆ ಪಿಷ್ಟವನ್ನ ಅವುಗಳು ಉಪಯೋಗಿಸ್ತದೆ ಅರ್ಥ ಆಯ್ತಲ್ವಾ ಪ್ರಭಾ ರಾಸಾಯನಿಕ ಕ್ರಿಯೆಯಲ್ಲಿ
मेन यार पात्र हसिरु सस्यगळु नडेसुवंत द्युति संश्लेषणे क्रिये ಮೊದಲನೇದಾಗಿ ಅದರ ಸಮೀಕರಣದ ಬಗ್ಗೆ ತಿಳ್ಕೊಳ್ಳುವ ಯಾವುದು ಹೇಗೆ ಸಮೀಕರಣವನ್ನು ಹೇಗೆ ಬರೆಯುವುದು ಫಸ್ಟಿಗೆ ದ್ಯುತಿ ಸಂಶ್ಲೇಷಣೆಗೆ ಬೇಕಾದಂತ ಮೊದಲನೇದು ನೀರು H2O ಪ್ಲಸ್ ಇನ್ನೇನು ಬೇಕು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೆಕ್ಸ್ಟ್ ಏನು ಬೇಕು ನೀರು ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ನಂತರ ಬೆಳಕು ಈಗ ಏನು ಸಿಕ್ಕಿತ್ತು ನಮಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ನಮಗೆ ಸಿಕ್ಕಿದ್ದು ಗ್ಲೂಕೋಸ್ C6H12O6 ಇದು ನಮಗೇನು ಗ್ಲೂಕೋಸ್ ಫುಡ್ ಆಹಾರವನ್ನು ತಯಾರಿಸುವಂತದ್ದು ಸಸ್ಯಗಳು ಎಲೆಗಳಲ್ಲಿ ಆಹಾರವನ್ನು ತಯಾರಿಸುವಾಗ ಉಪಯೋಗಿಸುವಂತ ಯಾವುದು ಘಟಕಗಳು ನೀರು ಕಾರ್ಬನ್ ಡೈಆಕ್ಸೈಡ್ ಬೆಳಕು ಇತ್ಯಾದಿಗಳನ್ನು ಉಪಯೋಗಿಸಿಕೊಂಡು ಆಹಾರವನ್ನು ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನು ತಯಾರಿಸುತ್ತದೆ ಆಕ್ಸಿಜನ್ ಎಲ್ಲಿಗೆ ಹೋಗುತ್ತದೆ ಆಕ್ಸಿಜನ್ ನಮ್ಮ ವಾತಾವರಣವನ್ನು ತಲುಪುತ್ತದೆ ಆಕ್ಸಿಜನ್ ಎಂಬುದು ವಾತಾವರಣವನ್ನು ತಲುಪುತ್ತದೆ ಗ್ಲೂಕೋಸ್ ಎಂಬುದು ಸಸ್ಯಗಳ ಶರೀರದಲ್ಲಿ ಶೇಖರಣೆಯಾಗುತ್ತದೆ ಅರ್ಥ ಆಯ್ತಲ್ಲ ನೀರು ಕಾರ್ಬನ್ ಡೈಆಕ್ಸೈಡ್ ಬೆಳಕನ್ನು ಉಪಯೋಗಿಸಿಕೊಂಡು ಸಸ್ಯಗಳು ಆಹಾರವನ್ನು ತಯಾರಿಸುತ್ತದೆ ಆಹಾರ ಯಾವ ರೂಪದಲ್ಲಿ ಗ್ಲೂಕೋಸ್ ಅನ್ನು ತಯಾರಿಸುತ್ತದೆ ಗ್ಲೂಕೋಸ್ ಸಸ್ಯಗಳ ದೇಹದಲ್ಲಿ ಹಾಗೆ ಶೇಖರಿಸಲ್ಪಟ್ಟಿರುತ್ತದೆ ಅದೇ ರೀತಿ ಆಕ್ಸಿಜನ್ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತದೆ ಅದಕ್ಕೆ ಹೇಳೋದು ಜೀವಿಗಳಿಗೆ ಮೇನ್ ಬೇಕದೇನು ಸಸ್ಯಗಳು ಸಸ್ಯಗಳು ಇಲ್ಲದಿದ್ರೆ ಯಾವ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಜೀವಿಗಳಿಗೆ ಮುಖ್ಯವಾಗಿ ಬೇಕಾದೇನು ಆಕ್ಸಿಜನ್ ಆಕ್ಸಿಜನ್ ಇಲ್ಲದಿದ್ರೆ ಯಾವುದೇ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಹೇಳೋದು ನಾವೆಲ್ಲರೂ ಏನು ಮಾಡಬೇಕು ಸಸ್ಯಗಳನ್ನು ಹೆಚ್ಚಾಗಿ ನೆಡಬೇಕು ಸಸ್ಯಗಳಿಂದ ಮಾತ್ರ ನಮಗೆ ಬದುಕಲಿಕ್ಕೆ ಸಾಧ್ಯ ಅದೇ ರೀತಿ ಇನ್ನೊಂದು ಉಷ್ಣ ಪ್ರಭಾ ರಾಸಾಯನಿಕ ಕ್ರಿಯೆಗೆ ಇನ್ನೊಂದು ಉದಾಹರಣೆ ತಕೊಂಡ್ರೆ ಪ್ರಯೋಗ ಮೂಲಕ ನೋಡುವ ನಾವು ಬಿಸಿಲಲ್ಲಿ ಕಪ್ಪಾಗುವ ಲವಣ ಹೇಗೆ ಬಿಸಿಲಲ್ಲಿ ಕಪ್ಪಾಗುವ ಲವಣ ಏನಿದು ಅಂತ ನೋಡುವ ಯಾವುದು ಪ್ರಭಾ ರಾಸಾಯನಿಕ ಕ್ರಿಯೆಗೆ ಅಲ್ಲಿ ನಾವೇನು ಹೇಳಿದ್ದೇವೆ ಉಷ್ಣವನ್ನ ಹೀರಿದಾಗ ಬೆಳಕಂದ್ರೆ ಪ್ರಕಾಶ ಚೈತನ್ಯವನ್ನ ಹೀರಿಕೊಂಡು ಆದಂತ ಈಗ ಪ್ರಯೋಗ ಅದೇ ರೀತಿ ಇನ್ನು ಪ್ರಕಾಶ ಚೈತನ್ಯವನ್ನ ಬಳಸಿಕೊಂಡು ಪ್ರಕಾಶ ಚೈತನ್ಯವನ್ನ ಬಳಸಿಕೊಂಡು ನಡೆಯುವಂತ ಇನ್ನೊಂದು ಪ್ರಯೋಗವನ್ನು ನೋಡುವ ಬಿಸಿಲಲ್ಲಿ ಕಪ್ಪಾಗುವ ಲವಣಗಳು ಏನ್ ಮಾಡ್ಬೇಕು ಫಸ್ಟಿಗೆ ಎರಡು ವಾಚ್ ಗ್ಲಾಸ್ ಅನ್ನು ತಗೊಳ್ಬೇಕು ನೋಡಿರ್ಬೋದು ನೀವು ವಾಚ್ ಗ್ಲಾಸ್ ಅನ್ನ ಎರಡು ವಾಚ್ ಗ್ಲಾಸ್ ತೇವರಹಿತವಾದಂತ ಎರಡು ವಾಚ್ ಗ್ಲಾಸ್ ಅನ್ನು ತಗೊಳ್ಬೇಕು ಅದರಲ್ಲಿ ನಾವು ಏನ್ ಹಾಕ್ಬೇಕು ಸಿಲ್ವರ್ ಬ್ರೋಮೈಡ್ ಅನ್ನು ತಗೊಳ್ಬೇಕು ಏನು ಸಿಲ್ವರ್ ಬ್ರೋಮೈಡ್ ಎರಡು ವಾಚ್ ಗ್ಲಾಸ್ ಅನ್ನು ತಗೊಂಡು ಆ ಎರಡಕ್ಕೂ ಕೂಡ ಸಿಲ್ವರ್ ಬ್ರೋಮೈಡ್ ಎಂಬ ಒಂದು ಏನು ಪದಾರ್ಥವನ್ನ ಎರಡು ವಾಚ್ ಗ್ಲಾಸ್ಗೆ ಹಾಕ್ಬೇಕು ಏನ್ ಮಾಡ್ಬೇಕು ಒಂದು ವಾಚ್ ಗ್ಲಾಸ್ ಅನ್ನ ಕಪ್ಪು ಪೇಪರ್ ನಿಂದ ಫುಲ್ ಕವರ್ ಮಾಡ್ಬೇಕು ಯಾವ ಪೇಪರ್ ಇಂದ ಕಪ್ಪು ಕಲರಿನ ಒಂದು ಪೇಪರ್ ಇಂದ ಫುಲ್ ಕವರ್ ಮಾಡ್ಬೇಕು ಇನ್ನೊಂದು ಓಪನ್ ಆಗಿ ಇಡ್ಬೇಕು ಎರಡನ್ನು ತಕೊಂಡೋಗಿ ನಾವು ಸೂರ್ಯನ ಬೆಳಕಿಗೆ ಇಡ್ಬೇಕು ಇಲ್ಲಿ ಎರಡು ವಾಚ್ ಗ್ಲಾಸ್ ಅನ್ನು ತಕೊಂಡೋಗಿ ನಾವು ಸೂರ್ಯನ ಬೆಳಕಿಗೆ ಇಡಬೇಕು ಏನಾಗ್ತದೆ ಅಂತೇಳಿ ನೋಡುವ ನಾವು ಅರ್ಥ ಆಯ್ತಾ ಎರಡು ವಾಚ್ ಗ್ಲಾಸ್ಗಳನ್ನು ನಾವು ಸೂರ್ಯನ ಬೆಳಕಿಗೆ ಇಟ್ಟಾಗ ಅಲ್ಲಿ ನಡೆಯುವಂಥ ಕ್ರಿಯೆ ಯಾವುದು ಅಂತೇಳಿ ನಾವು ಗಮನಿಸುವಂಥದ್ದು ಏನಾಯ್ತಲ್ಲಿ ಒಂದು 10 ನಿಮಿಷ 5 ನಿಮಿಷ ಆದ ನಂತರ ಅಲ್ಲಿ ಆಗುವಂಥ ಬದಲಾವಣೆ ಏನು ಅಲ್ಲಿ ಒಂದು ವಾಚ್ ಗ್ಲಾಸಲ್ಲಿ ಇರುವಂತಹ ಸಿಲ್ವರ್ ಬ್ರೋಮೈಡ್ನ ಕಲರ್ ಏನಾಗ್ತದೆ ಬದಲಾಗ್ತದೆ ಯಾವುದು ಆಗದೆ ಯಾವ ವಾಚ್ ಗ್ಲಾಸ್ನ ಕಲರ್ ಬದಲಾಗ್ತದೆ ಬ್ರೋಮೈಡ್ನ ಅದು ಯಾವುದು ನೇರವಾಗಿ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತ ವಾಚ್ ಗ್ಲಾಸ್ನಲ್ಲಿರುವಂತಹ ಯಾವುದು ಸಿಲ್ವರ್ ಬ್ರೋಮೈಡ್ನ ಕಲರ್ ಏನಾಗ್ತದೆ ಬಣ್ಣ ಚೇಂಜ್ ಆಗ್ತದೆ ಅರ್ಥ ಆಯ್ತಾ ಅದೇ ರೀತಿ ಇನ್ನೊಂದಕ್ಕೆ ನಾವೇನು ಮಾಡಿದ್ದೇನೆ ಕಪ್ಪು ಕಾಗದದಿಂದ ಕವರ್ ಮಾಡಿದ್ದೇನೆ ಅದರಲ್ಲಿ ಯಾವುದೇ ರೀತಿಯ ಸೂರ್ಯನ ಬೆಳಕು ಎಲ್ಲಿಗೆ ಬೀಳ್ತದೆ ಕಪ್ಪು ಕಾಗದದ ಮೇಲೆ ಬೀಳ್ತದೆ ಆದರೆ ಕಪ್ಪು ಕಾಗದಕ್ಕೆ ಬಿದ್ದಂಥ ಬೆಳಕು ಸಿಲ್ವರ್ ಬ್ರೋಮೈಡ್ ಅನ್ನು ತಲುಪುವುದಿಲ್ಲ ಆದ್ದರಿಂದ ಯಾವುದೇ ರೀತಿಯ ಏನು ಕ್ರಿಯೆ ಎಂಬುದು ಅಲ್ಲಿ ನಡೆಯುವುದಿಲ್ಲ ಎಲ್ಲಿ ನೇರವಾಗಿ ಸೂರ್ಯನ ಬೆಳಕು ಬೀಳ್ತದೋ ಡೈರೆಕ್ಟ್ ಆಗಿ ಎಲ್ಲಿಗೆ ಸಿಲ್ವರ್ ಬ್ರೋಮೈಡ್ಗೆ ಬೀಳ್ತದೋ ಅಲ್ಲೇನಾಗ್ತದೆ ಆ ಸಿಲ್ವರ್ ಬ್ರೋಮೈಡ್ನ ಬಣ್ಣದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಅಂದ್ರೆ ಏನು ಹೇಳ್ಬೋದು ಇಲ್ಲಿ ಕೂಡ ಹಾಗೆ ಕೆಲವೊಂದು ನೀವು ಉದಾಹರಣೆ ನೋಡಿರ್ಬೋದು ಈಗ ಔಷಧಿಗಳನ್ನ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಅಲ್ಲ ಬಾಟ್ಲ್ಗಳಲ್ಲಿ ಯಾವಾಗಲೂ ಹೆಚ್ಚಾಗಿ ಕಪ್ಪು ಬಾಟ್ಲ್ನಲ್ಲಿ ಕೊಟ್ಟಿರ್ತಾರೆ ಔಷಧಿಗಳನ್ನ ಪ್ಯಾಕ್ ಮಾಡಿ
ಅಲ್ವಾ? ಯಾಕೆ ಕಪ್ಪು ಬಾಟಲ್ ಯಾಕೆ ಕೊಡುದು ಅಂತ ಹೇಳಿದ್ರೆ, ಸೂರ್ಯನ ಬೆಳಕು ನೇರವಾಗಿ ಬಾಟಲ್ಗೆ ಬೀಳ್ತದೆ, ಆದ್ರೆ ಅದರ ಒಳಗಿರುವಂತ ಔಷಧಿಗೆ ಬೀಳುವುದಿಲ್ಲ. ಒಂದು ವೇಳೆ ಡೈರೆಕ್ಟ್ ಆಗಿ ಔಷಧಿಗೆ ಬಿದ್ರೆ ಏನಾಗ್ತದೆ, ಅಲ್ಲಿ ಔಷಧಿ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಕಪ್ಪು ಬಾಟಲ್ ಏನ್ ಮಾಡ್ತದೆ, ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವಂತ ಶಕ್ತಿ ಉಂಟು. ಆದ ಕಾರಣ ಅದರ ಒಳಗಿರುವಂತ ಔಷಧಿ ಏನು ಹಾಳಾಗುವುದಿಲ್ಲ. ಅದೇ ರೀತಿ ಇಲ್ಲಿ ಆಗ್ತದೆ ವಿಭಜನೆಗೆ ಒಳಗಾಯ್ತು. ಯಾವುದು? ಸಿಲ್ವರ್ ಬ್ರೋಮೈಡ್, AgBr ಅಂತ ಕರೀತಾರೆ. 2AgBr, ಇಲ್ಲಿ 2AgBr ಎಂಬುದು ವಿಭಜನೆಗೆ ಒಳಗಾಯ್ತು. ಏನಾಯ್ತು? 2Ag+Br2 ಅಂತ ಇದೆ ಸಮೀಕರಣ ಅಲ್ವಾ? ಇಲ್ಲಿ ಸಿಲ್ವರ್ ಬ್ರೋಮೈಡ್ ಎಂಬುದು ವಿಭಜನೆಗೆ ಒಳಗಾಗಿ 2Ag+Br2 ಆಗ್ತದೆ. ಇದು ವಿಭಜನೆಗೆ ಒಳಗಾಗಿದೆ ಅಂದ್ರೆ ಏನು? ಅಂದ್ರೇನು ಪ್ರಭಾ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ, ಪ್ರಕಾಶ ಚೈತನ್ಯವನ್ನು ಹೀರಿಕೊಳ್ಳುವ ಅಥವಾ ಬಿಡುಗಡೆಗೊಳ್ಳುವ ಕ್ರಿಯೆಯನ್ನ ಎಂತ ಕರೀತಾರೆ? ಪ್ರಭಾ ರಾಸಾಯನಿಕ ಕ್ರಿಯೆಗಳು ಅಂತೇಳಿ ಕರೀತಾರೆ. ಪ್ರಕಾಶ ಚೈತನ್ಯವನ್ನು ಹೀರುವ ಅಥವಾ ಬಿಟ್ಟುಕೊಡುವ ರಾಸಾಯನಿಕ ಕ್ರಿಯೆಗಳನ್ನು ಏನಂತ ಕರೀತಾರೆ? ಪ್ರಭಾ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ಕರೀತಾರೆ. ಹಾಗೆ ಇನ್ನು ನೆಕ್ಸ್ಟ್ ವಿದ್ಯುತ್ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿದೆ ಅಂತ ಹೇಳಿ ನೋಡೋಣ. ವಿದ್ಯುತ್ ರಾಸಾಯನಿಕ ಕ್ರಿಯೆಗಳು, ಮೊದಲನೇದಾಗಿ ವಿದ್ಯುತ್ ರಾಸಾಯನಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಯೋಗವನ್ನು ನೋಡೋಣ. ಮೊದಲನೇದಾಗಿ ಒಂದು ಬೀಕರ್ ಅನ್ನು ತೆಗೆದುಕೊಳ್ಳಬೇಕು. ಬೀಕರ್, ಈ ಬೀಕರ್ಗೆ ನಾವು ಫಸ್ಟಿಗೆ ಏನನ್ನು ತುಂಬಿಸಬೇಕು? ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ಎಂಬ ದ್ರಾವಣವನ್ನು ನಾವು ತುಂಬಿದ್ವಿ. ದ್ರಾವಣವನ್ನು ಹೇಗೆ? ಕಾಪರ್ ಸಲ್ಫೇಟ್ ಎಂಬ ಒಂದು ಮಿಶ್ರಣವನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಹಾಕಿ ಏನು ಕಲಕಿಸಿ ನಾವು ದ್ರಾವಣವನ್ನು ಏನು ಪ್ರಿಪೇರ್ ಮಾಡುವಂಥದ್ದು. ಈಗ ಇಲ್ಲಿ ಏನು ಮಾಡಬೇಕು? ಫಸ್ಟಿಗೆ ಕಾಪರ್ ಸಲ್ಫೇಟ್ ಎಂಬ ದ್ರಾವಣವನ್ನು ನಾವು ತೆಗೆದುಕೊಳ್ಳುವ. ಇದರಲ್ಲಿ ಯಾವುದು? ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ದ್ರಾವಣ, ಅರ್ಥ ಆಯ್ತಾ? ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಂಡು ಇದಕ್ಕೆ ಎರಡು ಕಾರ್ಬನ್ ದಂಡವನ್ನು ಕೂಡ ಜೋಡಿಸಬೇಕು. ಕಾರ್ಬನ್ ದಂಡವನ್ನು ಕೂಡ ಇದಕ್ಕೆ ಜೋಡಿಸಬೇಕು. ನಂತರ ಈ ಕಾರ್ಬನ್ ದಂಡವನ್ನು ನಾವು ಮಂಡಲಕ್ಕೆ ಜೋಡಿಸಬೇಕು. ಈ ಕಾರ್ಬನ್ ದಂಡವನ್ನು ನಾವೇನು ಮಾಡಬೇಕು? ಮಂಡಲಕ್ಕೆ ಜೋಡಿಸಬೇಕು. ಈ ರೀತಿಯಾಗಿ ಇಲ್ಲಿ ಸ್ವಿಚ್ ಆನ್ ಅಲ್ಲಿ ಉಂಟು. ಇದು ಬ್ಯಾಟ್ರಿ, ಸ್ವಿಚ್, ಬ್ಯಾಟ್ರಿ, ಇದು ಎರಡು ಕಾರ್ಬನ್ ದಂಡಗಳು. ಕಾರ್ಬನ್ ದಂಡ ಏನಾಯ್ತು? ಈಗ ಸೊಲ್ಯೂಷನ್ ತಗೊಂಡಿದ್ದಾನೆ, ಇಲ್ಲಿ ದ್ರಾವಣ ತಗೊಂಡಿದ್ದಾನೆ, ಕಾಪರ್ ಸಲ್ಫೇಟ್ ದ್ರಾವಣವನ್ನು ತಗೊಂಡಿದ್ದಾನೆ. ಇದರಲ್ಲಿ ಎರಡು ದಂಡಗಳನ್ನು ಜೋಡಿಸಿದ್ದೇವೆ, ಕಾರ್ಬನ್ ದಂಡವನ್ನು ಜೋಡಿಸಿದ್ದೇವೆ. ಅದೇ ರೀತಿ ಮಂಡಲಕ್ಕೆ ನಾವು ಏನನ್ನು ಅಳವಡಿಸಿದ್ದೇವೆ? ಬ್ಯಾಟ್ರಿ ಮತ್ತು ಸ್ವಿಚ್ ಕೂಡ ಅಳವಡಿಸಿದ್ದೇವೆ. ಈಗ ನಾವೇನು ಮಾಡಬೇಕು? ಸ್ವಿಚ್ಚನ್ನು ಆನ್ ಮಾಡಿದಾಗ ಏನಾಗ್ತದೆ ಅಂತ ನೋಡೋ. ಫಸ್ಟಿಗೆ ಇದರಲ್ಲಿ ಸ್ವಿಚ್ ಆನ್ ಮಾಡಿದಾಗ ಇದರಲ್ಲಿ ಏನು ವಿದ್ಯುತ್ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಿದ್ಯುತ್ ಹರಿದು ಈ ದಂಡವನ್ನು ತಲುಪ್ತದೆ. ದಂಡಕ್ಕೆ ತಲುಪಿದಾಗ ಇಲ್ಲಿ ಈ ದ್ರಾವಣದಲ್ಲಿ ಆಗುವಂಥ ಬದಲಾವಣೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಏನಾಗ್ತದೆ ಅಂತ ಹೇಳಿದ್ರೆ, ಯಾವಾಗ ವಿದ್ಯುತ್ ಹರಿತದೋ ಈ ದಂಡದ ಮೂಲಕ, ಆವಾಗ ಈ ದ್ರಾವಣದ ಕಾಪರ್ ಸಲ್ಫೇಟ್ನ ಮೊದಲು ನೀಲಿ ಬಣ್ಣದಲ್ಲಿ ಇರ್ತದೆ. ಯಾವಾಗ ವಿದ್ಯುತ್ ಹರಿಲಿಕ್ಕೆ ಪ್ರಾರಂಭವಾಗ್ತದೋ ಆವಾಗ ಇದರ ಬಣ್ಣ ಏನಾಗ್ತದೆ? ಪೂರ್ತಿಯಾಗಿ ಬದಲಾಗ್ತದೆ. ನೀಲಿ ಇದ್ದದ್ದು ಪೂರ್ತಿಯಾಗಿ ಕಲ್ಲರ್ ಇಲ್ಲದ ಹಾಗೆ ನೀರಿನ ರೂಪಕ್ಕೆ ಬದಲಾಗ್ತದೆ. ಅಂದರೆ ಈ ವಿದ್ಯುತ್ ಯಾವಾಗ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೋ ಆಗ ಕಾಪರ್ ಸಲ್ಫೇಟಿನ ದ್ರಾವಣದ ಬಣ್ಣ ಕೂಡ ಚೇಂಜ್ ಆಗ್ತದೆ. ಅರ್ಥ ಆಯ್ತಾ? ಒಂದು ವೇಳೆ ನಾನಿಲ್ಲಿ ವಿದ್ಯುತ್ತನ್ನು ಹಾಯಿಸದಿದ್ರೆ ಏನಾಗ್ತಿತ್ತು? ಕಾಪರ್ ಸಲ್ಫೇಟ್ನ ಬಣ್ಣ ಬದಲಾಗ್ತಿತ್ತಾ? ಆಗ್ತಿರ್ಲಿಲ್ಲ. ಯಾವಾಗ ನಾನು ವಿದ್ಯುತ್ತನ್ನು ಹಾಯಿಸಿದೆನೋ ಆಗ ಏನಾಯ್ತು? ಇಲ್ಲಿ ಕಾಪರ್ ಸಲ್ಫೇಟಿನ ಬಣ್ಣ ಏನಾಯ್ತು? ಬದಲಾಯಿತು. ಅದೇ ರೀತಿ ಇದನ್ನು ನಾವು ನೆಗೆಟಿವ್ ಅಂತ ತಗೊಂಡಿದ್ದೇವೆ, ಇದನ್ನು ಪಾಸಿಟಿವ್ ಅಂತ ತಗೊಳ್ತೇವೆ. ಆವಾಗ ಏನಾಗ್ತದೆ? ಈ ಕಾಪರ್ ಎಂಬುದು ಎಲ್ಲಿ ನಿಕ್ಷೇಪಗೊಳ್ತದೆ? ಕಾಪರ್ ಎಂಬುದು ಈ ನೆಗೆಟಿವ್ ಚಾರ್ಜ್ ಎಲ್ಲಿರ್ತದೋ ಆ ನೆಗೆಟಿವ್ ಕಾರ್ಬನ್ ದಂಡದಲ್ಲಿ ಹೋಗಿ ನಿಕ್ಷೇಪಗೊಳ್ತದೆ. ಇಲ್ಲಿ ಈ ಕಾಪರ್ ದ್ರಾವಣ ಕಲರ್ ಚೇಂಜ್ ಆಗ್ತದೆ, ನಂತರ ಇಲ್ಲಿರುವಂಥ ಕಾಪರ್
ಕರೆಂಟ್ ಪಾಸ್ ಆಗುವಾಗ ವಿದ್ಯುತ್ ಹರಿಯುವಾಗ ಆ ಕಾಪರ್ ಎಲ್ಲಿ ಹೋಗಿ ನಿಕ್ಷೇಪಗೊಳ್ಳುತ್ತದೆ ಕಾರ್ಬನ್ ದಂಡದ ನೆಗೆಟಿವ್ ಚಾರ್ಜ್ ಅಲ್ಲಿ ಮಾತ್ರ ನಿಕ್ಷೇಪಗೊಳ್ಳುತ್ತದೆ ಅರ್ಥ ಆಯ್ತಾ ಇಲ್ಲಿ ಏನಾಯ್ತು ನಿಕ್ಷೇಪ ಹೇಗೆ ಗೊಂಡಿತು ಒಂದು ವಿದ್ಯುತ್ ಚೈತನ್ಯವನ್ನು ಹೀರಿಕೊಂಡು ಕಾಪರ್ ಸಲ್ಫೇಟ್ ವಿಭಜನೆಗೆ ಒಳಗಾಯಿತು ಅಂತ ಹೇಳಬಹುದು ಯಾವುದು ವಿದ್ಯುತ್ ಹೀರಿಕೊಂಡು ವಿದ್ಯುತ್ ಚೈತನ್ಯವನ್ನು ಹೀರಿಕೊಂಡು ಕಾಪರ್ ಸಲ್ಫೇಟ್ ಎಂಬ ದ್ರಾವಣ ವಿಭಜಿಸಲ್ಪಟ್ಟಿತು ಅಲ್ವಾ ವಿಭಜನೆಗೆ ಒಳಗಾದಾಗ ಏನಾಗ್ತದೆ ಎಲ್ಲಿ ಹೋಗಿ ನಿಂತಿತಿ ಕಾಪರ್ ಈ ದಂಡಕ್ಕೆ ಹೋಗಿ ಅಂಟಿಕೊಂಡಿತು ಅಥವಾ ದಂಡದಲ್ಲಿ ಸಂಗ್ರಹಗೊಂಡಿತು ಅಂತ ಹೇಳಬಹುದು ಅದೇ ರೀತಿ ಈ ಪದಾರ್ಥವು ವಿಭಜನೆಗೊಳ್ಳುವ ಕ್ರಿಯೆಯನ್ನು ವಿದ್ಯುತ್ ವಿಶ್ಲೇಷಣೆ ಅಂತ ಹೇಳಿ ಕರೀತಾರೆ ಯಾವುದಿಲ್ಲಿ ವಿಭಜನೆಗೊಂಡದ್ದು ಕಾಪರ್ ಸಲ್ಫೇಟ್ ಕಾಪರ್ ಸಲ್ಫೇಟ್ ಎಂಬುದು ವಿಭಜನೆಗೆ ಒಳಗಾಯಿತು ಇದನ್ನ ಏನಂತ ಹೇಳ್ತಾರೆ ವಿದ್ಯುತ್ ವಿಶ್ಲೇಷಣೆ ಅಂತ ಹೇಳಿ ಕರೀತಾರೆ ಅದೇ ರೀತಿ ಇದರಲ್ಲಿ ಇನ್ನೊಂದಿದೆ ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ರೆ ಏನು ವಿದ್ಯುತ್ ಹರಿಯುವಾಗ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ಪದಾರ್ಥವನ್ನ ಎಲೆಕ್ಟ್ರೋಲೈಟ್ ಅಂತ ಹೇಳಿ ಕರೀತಾರೆ ಇಲ್ಲಿ ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ರೆ ಏನು ಕಾಪರ್ ಸಲ್ಫೇಟ್ ಎಂಬುದು ಯಾವಾಗ ವಿದ್ಯುತ್ ಹರಿತದೋ ರಾಸಾಯನಿಕ ಕ್ರಿಯೆಗೆ ಒಳಗಾಗುವ ಪದಾರ್ಥ ಯಾವುದು ಕಾಪರ್ ಸಲ್ಫೇಟ್ ಅದನ್ನ ಏನಂತ ಕರೀತಾರೆ ಎಲೆಕ್ಟ್ರೋಲೈಟ್ಗಳು ಅಂತ ಹೇಳಿ ಕರೀತಾರೆ ಅದೇ ರೀತಿ ಎಲೆಕ್ಟ್ರೋಡ್ಗಳು ಅಂತ ಹೇಳಿದ್ರೆ ಏನು ಎಲೆಕ್ಟ್ರೋಡ್ಗಳು ಅಂತ ಹೇಳಿದ್ರೆ ಎಲೆಕ್ಟ್ರೋಲೈಟ್ ಅಲ್ವಾ ಎಲೆಕ್ಟ್ರೋಲೈಟ್ಗಳಿಗೆ ವಿದ್ಯುತ್ತನ್ನು ಹಾಯಿಸುವ ಬ್ಯಾಟರಿಗೆ ಜೋಡಿಸುವಂಥ ಎರಡು ದಂಡಗಳನ್ನು ಏನಂತ ಕರೀತಾರೆ ಎಲೆಕ್ಟ್ರೋಡ್ಗಳಂತೇಳಿ ಕರೀತಾರೆ ಇದನ್ನು ಏನಂತ ಕರೀತಾರೆ ಎಲೆಕ್ಟ್ರೋಡ್ ಅಂತೇಳಿ ಕರೀತಾರೆ ಎಲೆಕ್ಟ್ರೋಡ್ಗಳಂತೇಳಿ ಕರೀತಾರೆ ಇದೆಲ್ಲಿಗೆ ನಾವು ಜೋಡಿಸಿದ್ದೇವೆ ಕಾರ್ಬನಿನ ಬ್ಯಾಟರಿಯ ಎರಡು ಧ್ರುವಗಳಿಗೆ ಈ ಕಾರ್ಬನ್ ಅನ್ನು ಜೋಡಿಸ್ತೇವೆ ಇದರಲ್ಲಿ ವಿದ್ಯುತ್ ಹರಿತದೆ ಇದನ್ನು ನಾವು ಏನಂತ ಕರಿತೇವೆ ಎಲೆಕ್ಟ್ರೋಡ್ಗಳಂತ ಕರಿತೇವೆ ಅದೇ ರೀತಿ ವಿದ್ಯುತ್ತನ್ನು ಹಾಯಿಸುವಾಗ ರಾಸಾಯನಿಕ ಕ್ರಿಯೆಗೆ ಒಳಗಾಗುವ ಪದಾರ್ಥಗಳನ್ನು ಎಲೆಕ್ಟ್ರೋಲೈಟ್ಗಳಂತೇಳಿ ಕರಿತೇವೆ ಇಲ್ಲಿ ಎಲೆಕ್ಟ್ರೋಲೈಟ್ ಯಾವುದು ಕಾಪರ್ ಸಲ್ಫೇಟ್ ಎಂಬುದು ಎಲೆಕ್ಟ್ರೋಲೈಟ್ ಆಗಿರ್ತದೆ ಅರ್ಥ ಆಯ್ತಾ ಇಲ್ಲಿ ಏನಾಗ್ತದೆ ವಿದ್ಯುತ್ ಚೈತನ್ಯವನ್ನು ಹೀರಿಕೊಂಡು ವಿದ್ಯುತ್ ಚೈತನ್ಯವನ್ನು ಹೀರಿಕೊಂಡು ಕಾಪರ್ ಸಲ್ಫೇಟ್ ವಿಭಜನೆಗೆ ಒಳಗಾಗ್ತದೆ ಇದು ಯಾವುದರದ್ದು ಪ್ರಯೋಗ ಆಗಿರ್ತದೆ ವಿದ್ಯುತ್ ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟ ಪ್ರಯೋಗ ಇಲ್ಲಿ ವಿದ್ಯುತ್ ಚೈತನ್ಯವು ಏನು ಹೀರಲ್ಪಟ್ಟ ಕಾರಣ ಏನಾಗ್ತದೆ ಕಾಪರ್ ಸಲ್ಫೇಟ್ ವಿಭಜನೆಗೆ ಒಳಗಾಯಿತು ಅದೇ ರೀತಿ ಇನ್ನೊಂದು ಉದಾಹರಣೆ ಉಂಟು ಪ್ರಯೋಗ ಉಂಟು ಮಕ್ಕಳೇ ಅದು ಕೂಡ ಹಾಗೇನು ವಿದ್ಯುತ್ ಬಿಡುಗಡೆಗೊಳ್ಳುವಾಗ ಆಯ್ತಾ ಇದು ವಿದ್ಯುತ್ತನ್ನು ಹೀರುವಾಗ ಆಗುವಂಥ ಒಂದು ಪ್ರಯೋಗ ಇನ್ನೊಂದು ವಿದ್ಯುತ್ ಬಿಡುಗಡೆಗೊಳಿಸುವಾಗ ನಡೆಯುವಂಥ ಒಂದು ಪ್ರಯೋಗದ ಬಗ್ಗೆ ತಿಳ್ಕೊಳ್ಳುವ ಇದು ಕೂಡ ಹಾಗೇನು ಒಂದು ಪ್ರಯೋಗ ಉಂಟು ಇದು ಕೂಡ ಇದರಲ್ಲಿ ನಾವು ತಗೊಳ್ಳುವಂಥ ಒಂದು ಬೀಕರ ಅದೇ ರೀತಿ ಇದಕ್ಕೆ ಕೂಡ ಹಾಗೆ ಎರಡು ದಂಡಗಳಿದೆ ದಂಡಗಳಂತ ಹೇಳಿದ್ರೆ ಒಂದು ತಾಮ್ರ ತಗೊಂಡಿದ್ದಾರೆ ಇನ್ನೊಂದು ಸತ್ತು ಅಂತೇಳಿ ತಗೊಂಡಿದ್ದಾರೆ ಇದು ತಾಮ್ರ ಇದು ಸತ್ತು ಇದನ್ನು ಕೂಡ ಹಾಗೆ ಮಂಡಲಕ್ಕೆ ಜೋಡಿಸಿದ್ದಾರೆ ಇಲ್ಲಿ ಎಲ್ಇಡಿ ಬಲ್ಬ್ ಅನ್ನು ತಗೊಂಡಿದ್ದಾರೆ ಏನು ತಗೊಂಡಿದ್ದಾರೆ ಎಲ್ಇಡಿ ಬಲ್ಬ್ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲ H2SO4 ದುರ್ಬಲ ಸಲ್ಫ್ಯೂರಿಕ್ ಆಮ್ಲ ಏನು ಫಾರ್ಮುಲೆ ಏನು ಸಲ್ಫ್ಯೂರಿಕ್ ಆಮ್ಲದ್ದು ಸೂಕ್ತ ಹೇಗೆ ಬರ್ತೇವೆ H2SO4 ಸಲ್ಫ್ಯೂರಿಕ್ ಆಮ್ಲ ಅಂತ ಕರೀತಾರೆ ಇಲ್ಲಿ ಸಲ್ಫ್ಯೂರಿಕ್ ಆಮ್ಲವನ್ನು ತಗೊಂಡಿದ್ದಾರೆ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡು ಇದರಲ್ಲಿ ಎರಡು ದಂಡಗಳನ್ನು ಸಲ್ಫ್ಯೂರಿಕ್ ಆಮ್ಲಕ್ಕೆ ಮುಳುಗಿಸಿದ್ದಾರೆ ಯಾವುದೆಲ್ಲ ಒಂದು ತಾಮ್ರ ಇನ್ನೊಂದು ಯಾವುದು ಸತ್ತು ತಾಮ್ರ ಮತ್ತು ಸತ್ತುವನ್ನು ಮುಳುಗಿಸಿದ್ದಾರೆ ಈಗೇನಾಯ್ತು ಇಲ್ಲಿ ತಾಮ್ರ ಮತ್ತು ಸತ್ವವನ್ನು ಮುಳುಗಿಸಿ ಈ ಎರಡು ಲೋಹಗಳು ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ನಮಗೆ ಏನು ಉತ್ಪತ್ತಿ ಆಯ್ತು ಇಲ್ಲಿ ಬಲ್ಬ್ ಉರಿಯಿತು ಅಂದರೆ ಕರೆಂಟ್ ವಿದ್ಯುತ್ ಉಂಟಾಯಿತು ಅಂತ ಹೇಳ್ಬೋದು ಅಲ್ವಾ ವಿದ್ಯುತ್ ಉಂಟಾದದ್ದು ಹೇಗೆ ಉಂಟಾದದ್ದು ಎರಡು ಲೋಹಗಳು ತಾಮ್ರ ಮತ್ತು ಸತ್ತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಏನು ನಮಗೆ ಸಿಕ್ಕಿತ್ತು ವಿದ್ಯುತ್ ಉರಿಯಿತು ಅಂದರೆ ವಿದ್ಯುತ್ ಉಂಟಾಯಿತು ಇಲ್ಲಿ ಏನು ಹೇಳ್ಬೋದು ವಿದ್ಯುತ್ ಬಿಡುಗಡೆಗೊಂಡಿತ್ತು ಅಲ್ವಾ ವಿದ್ಯುತ್ ಚೈತನ್ಯ ಬಿಡುಗಡೆಯಾಯಿತು ಅಂತ ಹೇಳ್ಬೋದು ಅಥವಾ ವಿದ್ಯುತ್ ಉತ್ಪತ್ತಿಯಾಯಿತು
ಅಲ್ವಾ ಇದನ್ನೇನಂತಾರೆ ವಿದ್ಯುತ್ ಕೋಶಗಳು ಅಂತ ಹೇಳಿ ಕರೀತಾರೆ ಏನು ವಿದ್ಯುತ್ ಕೋಶಗಳು ಅಂತ ಹೇಳಿದ್ರೆ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ವಿದ್ಯುತ್ ಉಂಟಾಯಿತು ಈ ವಿದ್ಯುತ್ತಿಗೆ ಏನಂತ ಕರೀತಾರೆ ಈ ರಾಸಾಯನಿಕ ಕ್ರಿಯೆಗಳ ಮೂಲಕ ವಿದ್ಯುತ್ ಉಂಟಾಗುವ ಇಂತಹ ವ್ಯವಸ್ಥೆಗಳಿಗೆ ವಿದ್ಯುತ್ ಕೋಶಗಳು ಅಂತ ಹೇಳಿ ಕರೀತಾರೆ ಯಾವುದು ರಾಸಾಯನಿಕ ಕ್ರಿಯೆಗಳ ಮೂಲಕ ವಿದ್ಯುತ್ ಉಂಟಾಗುವಂತ ವ್ಯವಸ್ಥೆಗೆ ವಿದ್ಯುತ್ ಕೋಶಗಳು ಅಂತ ಹೇಳಿ ಕರೀತಾರೆ ಇಲ್ಲಿ ನಮಗೆ ವಿದ್ಯುತ್ ಉಂಟಾಯಿತು ಅಲ್ವಾ ಅಂದ್ರೆ ವಿದ್ಯುತ್ ರಾಸಾಯನಿಕದ ಇದರಲ್ಲಿ ವಿದ್ಯುತ್ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಿದ್ಯುತ್ ಚೈತನ್ಯವನ್ನು ಹೀರುವ ಇನ್ನೊಂದು ಇದು ಬಿಡುಗಡೆಗೊಳಿಸುವಂತ ರಾಸಾಯನಿಕ ಕ್ರಿಯೆ ಆಗಿರುತ್ತದೆ ಈ ಪ್ರಯೋಗ ಬಿಡುಗಡೆಗೊಳಿಸುವಂತ ರಾಸಾಯನಿಕ ಕ್ರಿಯೆ ಅದರಲ್ಲಿ ವಿದ್ಯುತ್ ರಾಸಾಯನಿಕ ಕ್ರಿಯೆಯಲ್ಲಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಡಿಯೋ ಇದುಂಟು ಪ್ರಯೋಗ ಉಂಟು ಏನು ಮೊದಲು ನಾವು ನಿಂಬೆಹಣ್ಣನ್ನು ತೆಗೆದುಕೊಳ್ಳಬೇಕು ಎಷ್ಟು ಒಂದು ನಾಲ್ಕು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಏನು ಮಾಡಬೇಕು ಈ ನಿಂಬೆ ಹಣ್ಣಿಗೆ ಎರಡು ಲೋಹಗಳನ್ನು ಚುಚ್ಚಬೇಕು ಒಂದು ತಾಮ್ರ ಇನ್ನೊಂದು ಸತ್ತು ಒಂದು ತಾಮ್ರದ ತಂತಿ ಇನ್ನೊಂದು ಸತ್ತುವಿನ ತಂತಿ ಅರ್ಥ ಆಯ್ತಾ ಒಂದು ತಾಮ್ರದ ತಂತಿ ಇನ್ನೊಂದು ಸತ್ತುವಿನ ತಂತಿ ಇದೆ ಏನದು ಒಂದು ನಾಲ್ಕು ನಿಂಬೆ ಹುಳಿಯನ್ನು ತೆಗೆದುಕೊಂಡು ಅದಕ್ಕೆ ಏನನ್ನ ನಾವು ಚುಚ್ಚಬೇಕು ಒಂದು ತಾಮ್ರದ ತಂತಿಯಿಂದ ಚುಚ್ಚುದು ಇನ್ನೊಂದು ಸತ್ತುವಿನ ತಂತಿಯಿಂದ ಚುಚ್ಚುದು ನಂತರ ಏನು ಮಾಡಬೇಕು ಇಲ್ಲಿ ಸತ್ತು ಆದ ನಂತರ ಇಲ್ಲಿ ಪುನಃ ಯಾವುದು ಬರ್ತದೆ ತಾಮ್ರ ಈ ತಾಮ್ರವನ್ನು ನಾವು ಇದಕ್ಕೆ ಜೋಡಿಸಬೇಕು ಅರ್ಥ ಆಯ್ತಾ ಇಲ್ಲಿ ಏನು ಬರ್ತಾಗ ಇಲ್ಲಿ ಸತ್ತು ಆದ್ರೆ ಇಲ್ಲಿ ತಾಮ್ರ ಪುನಃ ಸತ್ತು ಪುನಃ ಇದು ತಾಮ್ರ ಆಗಿರ್ತದೆ ಆಯ್ತಾ ಈ ತಾಮ್ರವನ್ನು ಸತ್ವಿಗೆ ಜೋಡಿಸೋದು ನಂತರ ಇಲ್ಲಿ ತಾಮ್ರ ಆದ್ರೆ ಇಲ್ಲಿ ಬರುದು ಯಾವುದು ಸತ್ತು ಅಲ್ವಾ ಈ ಸತ್ವವನ್ನ ಇದರಿಂದ ಇದಕ್ಕೆ ಜೋಡಿಸಬೇಕು ತಾಮ್ರಕ್ಕೆ ಜೋಡಿಸಬೇಕು ಇಲ್ಲಿ ನಾವು ಒಂದು ಬಲ್ಬ್ ಅನ್ನು ನಾವು ಎಲ್ಇಡಿ ಬಲ್ಬ್ ಅನ್ನು ಫಿಕ್ಸ್ ಮಾಡಬೇಕು ಅರ್ಥಾಯ್ತಾ ಒಂದು ತಾಮ್ರದ ತಂತಿ ಇನ್ನೊಂದು ಸತ್ತುವಿನ ತಂತಿ ನಂತರ ಸಮೀಪವಿರುವಂತಹ ಸತ್ವವನ್ನ ಸಮೀಪದ ತಂತಿ ತಾಮ್ರಕ್ಕೆ ಜೋಡಿಸಬೇಕು ನಂತರ ಇಲ್ಲಿ ಕೂಡ ಇಲ್ಲಿ ತಾಮ್ರದ ತಂತಿ ಇಲ್ಲಿ ಸತ್ವಿನ ತಂತಿಗೆ ಜೋಡಿಸುವಂತದ್ದು ಇವಾಗ ನೋಡಬೇಕು ಏನಾಗ್ತದೆ ಈ ಲೈಟ್ ಉರಿತದಾ ಈ ಎಲ್ಇಡಿ ಬಲ್ಬ್ ಉರಿತದಾ ಯಾಕೆ ಉರಿತದೆ ಯಾಕೆ ಅಂತ ಹೇಳಿದ್ರೆ ಈ ನಿಂಬೆ ಹಣ್ಣಿನಲ್ಲಿ ಏನಿದೆ ಆಮ್ಲ ಇದೆ ಅಲ್ವಾ ಸಿಟ್ರಿಕ್ ಆಮ್ಲ ಇದೆ ನಿಂಬೆ ಹಣ್ಣಿನಲ್ಲಿ ಈ ಆಮ್ಲವು ಈ ಎರಡು ಲೋಹದೊಂದಿಗೆ ವರ್ತಿಸಿ ಏನಾಯ್ತು ನಮಗೆ ಏನು ಸಿಕ್ಕಿತ್ತು ಅಲ್ಲಿ ನಮಗೆ ಉತ್ಪತ್ತಿಯಾದದ್ದು ವಿದ್ಯುತ್ ಉಂಟಾಯಿತು ಅಲ್ವಾ ಈ ಎರಡು ಸತ್ವಿನೊಂದಿಗೆ ಆಮ್ಲವು ವರ್ತಿಸಿದಾಗ ನಮಗೆ ಉಂಟಾದದ್ದೇನು ವಿದ್ಯುತ್ ಎಲ್ಇಡಿ ಬಲ್ಬು ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ ಇದೇನಂತ ಹೇಳ್ಬೋದು ಇಲ್ಲಿ ಕೂಡ ಹಾಗೆ ವಿದ್ಯುತ್ ಚೈತನ್ಯ ಬಿಡುಗಡೆಗೊಂಡಿತು ಅದೇ ರೀತಿ ಬೇರೆ ಬೇರೆ ರೀತಿಯ ಹಣ್ಣುಗಳಲ್ಲಿ ಕೂಡ ನಮಗೆ ನೋಡ್ಲಿಕ್ಕೆ ಆಗ್ತದೆ ಆರೆಂಜ್ ಅಲ್ಲಿ ನೋಡ್ಬೋದು ಯಾಕಂದ್ರೆ ಅದು ಹುಳಿ ಅದರಲ್ಲಿ ಕೂಡ ಆಮ್ಲ ಇರ್ತದೆ ಅದೇ ರೀತಿ ಟ್ಯಾಮರಿಂಡ್ ಹುಳಿ ಅಂತ ಪದಾರ್ಥದ ಹುಳಿ ಅಂತ ಅದರಲ್ಲಿ ಕೂಡ ನಮಗೆ ನೋಡ್ಲಿಕ್ಕೆ ಆಗ್ತದೆ ಬೇರೆ ಹಣ್ಣುಗಳಲ್ಲಿ ನೋಡ್ಬೋದು ಅಥವಾ ಬಟಾಟೆಯಲ್ಲಿ ನೋಡ್ಬೋದು ಈ ರೀತಿ ಬೇರೆ ಬೇರೆ ಹಣ್ಣುಗಳಲ್ಲಿ ಆಮ್ಲಗಳು ಇರ್ತದೆ ಆ ಆಮ್ಲಗಳು ಸತ್ವಿನೊಂದಿಗೆ ವರ್ತಿಸಿದಾಗ ಲೋಹದೊಂದಿಗೆ ವರ್ತಿಸಿದಾಗ ನಮಗೇನು ಏನು ಉಂಟಾಯಿತು ವಿದ್ಯುತ್ ಉಂಟಾಯಿತು ಹಾಗಾದರೆ ವಿದ್ಯುತ್ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಏನು ವಿದ್ಯುತ್ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ವಿದ್ಯುತ್ ಚೈತನ್ಯವನ್ನು ಹೀರಲ್ಪಡುವ ಅಥವಾ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಗಳನ್ನು ಏನಂತ ಕರೀತಾರೆ ವಿದ್ಯುತ್ ರಾಸಾಯನಿಕ ಕ್ರಿಯೆಗಳಂತ ಹೇಳಿ ಕೂಡ ಕರೀತಾರೆ ಅರ್ಥ ಆಯ್ತಲ್ವಾ ವಿದ್ಯುತ್ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ವಿದ್ಯುತ್ತನ್ನು ಹೀರಲ್ಪಡುವ ಅಥವಾ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಗಳನ್ನು ವಿದ್ಯುತ್ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ಕರೀತಾರೆ ಅರ್ಥ ಆಯ್ತಾ ಮಕ್ಕಳೇ ಮೊದಲನೇದಾಗಿ ಹೇಳ್ತಾನೆ ಈ ಪಾಠದಲ್ಲಿ ಮೊದಲು ಬರುವಂಥದ್ದು ರಾಸಾಯನಿಕ ಕ್ರಿಯೆಗಳು ಮತ್ತು ಭೌತಿಕ ಬದಲಾವಣೆಗಳು ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳು ಈ ಭೌತಿಕ ಬದಲಾವಣೆ ಅಂತ ಹೇಳಿದ್ರೆ ತಾತ್ಕಾಲಿಕವಾದ ಬದಲಾವಣೆ ಆಗಿರ್ತದೆ ಅದೇ ರೀತಿ ರಾಸಾಯನಿಕ ಬದಲಾವಣೆ ಅಂತ ಹೇಳಿದ್ರೆ ಶಾಶ್ವತವಾದ ಬದಲಾವಣೆ ನಮಗೆ ಹೊಸ ವಸ್ತು ಉತ್ಪತ್ತಿಯಾಗ್ತದೆ ರಾಸಾಯನಿಕ ಬದಲಾವಣೆಯಲ್ಲಿ ಅದೇ ರೀತಿ ಈ ರಾಸಾಯನಿಕ ಬದಲಾವಣೆಯ ವಿಧಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಉಷ್ಣ ರಾಸಾಯನಿಕ ಬದಲಾವಣೆ ಪ್ರಭಾ ರಾಸಾಯನಿಕ ಬದಲಾವಣೆ ಮತ್ತು ವಿದ್ಯುತ್ ರಾಸಾಯನಿಕ ಬದಲಾವಣೆ ಈ ಉಷ್ಣದಲ್ಲಿ ಏನು ಉಷ್ಣ ರಾಸಾಯನಿಕ ಬದಲಾವಣೆಯಲ್ಲಿ ಉಷ್ಣವನ್ನು ಹೀರುವ ಮತ್ತು ಬಿಡುಗಡೆಗೊಳಿಸುವಂತ ರಾಸಾಯನಿಕ ಕ್ರಿಯೆಗಳನ್ನ ಉಷ್ಣ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ಕರೀತಾರೆ ಅದೇ ರೀತಿ ಪ್ರಭಾ ರಾಸಾಯನಿಕ ಕ್ರಿಯೆಗಳಂತ ಹೇಳಿದ್ರೇನು ಅಲ್ಲಿ ಪ್ರಕಾಶ ಚೈತನ್ಯವನ್ನು ಹೀರುವ ಅಥವಾ ಬಿಡುಗಡೆಗೊಳಿಸುವ ಕ್ರಿಯೆಗಳನ್ನ ಪ್ರಭಾ ರಾಸಾಯನಿಕ ಕ್ರಿಯೆಗಳಂತ ಹೇಳಿ ಕರೀತಾರೆ ಹಾಗೆಯೇ ವಿದ್ಯುತ್ ರಾಸಾಯನಿಕ ಕ್ರಿಯೆಗಳಂತ ಹೇಳಿದ್ರೇನು
ವಿದ್ಯುತ್ ಚೈತನ್ಯವನ್ನು ಹೀರುವ ಅಥವಾ ಬಿಡುಗಡೆಗೊಳಿಸುವ ರಾಸಾಯನಿಕ ಕ್ರಿಯೆಗಳನ್ನು ವಿದ್ಯುತ್ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ಕೂಡ ಕರೀತಾರೆ ಇನ್ನು ಉಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡುವ ಮಕ್ಕಳೇ ಎಲ್ಲರಿಗೂ ಧನ್ಯವಾದಗಳು